ಪ್ರಚಲಿತ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ನಾನು ಕಮಲ್ನಯನ್ ಪಾಟೀಲ್. ಇವತ್ತಿನ ಪ್ರಚಲಿತದಲ್ಲಿ ಏನು ಮತ್ತೆ ಆರಂಭವಾಗುತ್ತಾ ಹಾರು ಬೂದಿ ಪಾರ್ಟ್ ಟು ವಿಶೇಷ ಸಂಚಿಕೆ ನಡೀತಾ ಇದೆ. ನನ್ನೊಟ್ಟಿಗೆ ಗಣ್ಯರಾಗಿ ಮುನೀರ್ ಕಾಟಿಪಳ್ಳ ಅವರು ನೆರೆದಿದ್ದಾರೆ. ಒಂದಷ್ಟು ಏನು MRPL ನಂತಹ ಸಂಸ್ಥೆಗಳಿಂದ ನಡೀತಕ್ಕಂಥ ಪ್ರಾಕೃತಿಕ ವಿಕೋಪವನ್ನು ಸೃಷ್ಟಿಸತಕ್ಕಂಥ ಕೆಲವು ಕಾರ್ಯಚಟುವಟಿಕೆಗಳು ನಡೀತಾ ಇದೆ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣಕ್ಕೆ ತರತಕ್ಕಂಥ ಪ್ರಯತ್ನಗಳು ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಏನು ಕೇಳಿಬರ್ತಾ ಇದೆ. ಈ ಆರೋಪಗಳು ಸದ್ಯ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇನ್ನೂ ಯಾವೆಲ್ಲ ವಸ್ತುಸ್ಥಿತಿಯನ್ನು ಉಂಟು ಮಾಡ್ತಾ ಇದೆ ಅಂತಕ್ಕಂಥ, ಮತ್ತು ಯಾವೆಲ್ಲ ಆತಂಕಗಳನ್ನು ಕರಾವಳಿ ಭಾಗದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾವೆ ಅನ್ನುವ ನೆಲೆಗಟ್ಟಿನಲ್ಲಿ ಈ ಆರೋಪಗಳ ಕುರಿತಂತೆ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ. ಬನ್ನಿ, ಮುನೀರ್ ಕಾಟಿಪಳ್ಳ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈ ಹಿಂದಿನ ಸಂಚಿಕೆಯಲ್ಲಿ ತಾವು ಕಳೆದ ಬಾರಿ ತಾವೆಲ್ಲ ಮಾಡಿದಂಥ ಸಾಕಷ್ಟು ಹೋರಾಟಗಳ ಬಗ್ಗೆ, ಮತ್ತು ಅದರ ಫಲಶೃತಿಯ ಬಗ್ಗೆ, ಮತ್ತು ಅದು ಯಾವ ರೀತಿಯಾಗಿ ಸಮಸ್ಯೆ ಬಗೆಹರಿದೆ ಹಾಗೇ ಮುಂದುವರಿದು ಬಂತು ಅಂತಕ್ಕಂಥ ಬಗ್ಗೆ ಸುದೀರ್ಘವಾಗಿ ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ರಿ. ನಾವು ಈ ಸಂಚಿಕೆಯಲ್ಲಿ ಈಗ ನೋಡುವಾಗ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ MRPL ನಿಂದ ಅವಘಡಗಳು, ಅವಾಂತರಗಳು ಇನ್ನೂ ಇವೆ ಅಂತಕ್ಕಂಥ ಆರೋಪಗಳ ನಡುವೆಯೇ ಈಗ ಮತ್ತೆ ನಾಲ್ಕನೇ ಘಟಕದ ಆರಂಭಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ನಾಲ್ಕನೇ ಘಟಕಕ್ಕೆ ಹೋಗುವುದಾದರೆ ಈ ನಾಲ್ಕನೇ ಘಟಕಕ್ಕೆ ಹೋಗ್ತಕ್ಕಂಥ ಎಲ್ಲ ರೀತಿಯಾದಂಥ ನೈತಿಕ ಪ್ರಜ್ಞೆ ಅಥವಾ ನೈತಿಕ ಸರಿಯಾದ ರೀತಿಯ ವ್ಯವಸ್ಥೆಯನ್ನು ಹೊಂದಿಕೊಂಡು ಈ ಹಿಂದಿನ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಈ ಸಂಸ್ಥೆ ಮುಂದುವರಿತಾ ಇದೆಯಾ ಅಂತಕ್ಕಂಥದ್ದು ಪ್ರಥಮ ಪ್ರಶ್ನೆ. ಒಂದು ಕಳೆದ ಏನು ಈಗ ಮೂರು ಹಂತದ ಘಟಕಗಳಿದೆ MRPL ಇದ್ದು, ಅದೇ ಜಾಸ್ತಿ ನಮ್ಮ ಕರಾವಳಿಯ ಧಾರಣಾ ಸಾಮರ್ಥ್ಯಕ್ಕೆ ಮತ್ತು ಇಲ್ಲಿರುವಂತಹ ಭೂ ಒಂದು ಏನು ಇದು ವಿಸ್ತಾರಗಳನ್ನೆಲ್ಲ ಗಮನಿಸಿದ್ರೆ ಮಂಗಳೂರಿಗೆ ಇಂಥ ಬೃಹತ್ ಕೈಗಾರಿಕೆಗಳು ಇನ್ನು ಸಾಕು ಗೊತ್ತಾಯ್ತಲ್ಲ. ಯಾಕಂದ್ರೆ ಈಗ MRPL ಬಂದಿರುವಂತಹದ್ದು, SEZ ಬಂದಿರುವಂತಹದ್ದು, ಬೈಕಂಪಾಡಿ ಇಂಡಸ್ಟ್ರಿಯಲ್ ಇರುವಂತಹ ಕೈಗಾರಿಕೆ ಎಲ್ಲವೂ ಕೂಡ ಜನವಸತಿಯ ಮಧ್ಯನೇ ಇದೆ. ಎಷ್ಟು ದಟ್ಟ ಜನವಸತಿ ಇದೆ ಅಂದ್ರೆ ಇದರ ಸುತ್ತಮುತ್ತನೇ 2-3 MLA ಕ್ಷೇತ್ರಗಳು ಬರುವಷ್ಟು ಬೆಳೆದಿದೆ. ಇಂತಹ ಕೈಗಾರಿಕೆಗಳಲ್ಲ, ಒಂದು ಕೆಮಿಕಲ್ ಕೈಗಾರಿಕೆಗಳು, ಒಂದು ಪೆಟ್ರೋಕೆಮಿಕಲ್ ಕೈಗಾರಿಕೆ, ಇವುಗಳು ಯಾವತ್ತೂ ಕೂಡ ಜನವಸತಿಯಿಂದ ತುಂಬಾ ದೂರ ಇರಬೇಕು ಗೊತ್ತಾಯ್ತಲ್ಲ. ನೀವು ಬೇರೆ ಬೇರೆ ದೇಶಗಳನ್ನ ಗಮನಿಸಿ ಇಂಥ ಕೈಗಾರಿಕೆ, ಯಾಕಂದ್ರೆ ಬೇರೆ ಬೇರೆ ದೇಶಗಳು ನಮ್ಮ ಊರಿನ ಯುವಕರು ಕೆಲಸಕ್ಕೆ ಹೋಗ್ತಾರೆ, ಅದು ಪೆಟ್ರೋ ಇವುಗಳಲ್ಲೇ ದುಡಿತಾರೆ ಅವರು, ರಿಗ್ಗಳಲ್ಲಿ ಅಥವಾ ಮರುಭೂಮಿಯ ಡ್ರೆಜ್ಜಿಂಗ್ ಕಂಪನಿಗಳಲ್ಲೆಲ್ಲ ದುಡಿತಾರೆ, MNC ಕಂಪನಿಗಳಲ್ಲಿ. ಅವರನ್ನೆಲ್ಲ ಕೇಳಿದ್ರೆ ಅವರು ಅಂತ ಪ್ಲಾಂಟ್ಗಳಿಂದ ಊರಿಗೆ ತಲುಪಬೇಕು ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ, ಅಷ್ಟು ದೂರ ಇರುತ್ತೆ. ಇದರಲ್ಲಿ ಹೋದ್ರು ಒಂದು ಗಂಟೆಗಟ್ಟಲೆ ಪ್ರಯಾಣವನ್ನ ಮಾಡ್ಬೇಕು ಕಾರಲ್ಲಿ ಹೋದ್ರೆ. ಅಂತ ಒಂದು ಪ್ರದೇಶಗಳಲ್ಲಿ ಇಂತಹ ಮಾಲಿನ್ಯಕಾರಕ ಘಟಕಗಳನ್ನ ಸ್ಥಾಪನೆ ಮಾಡ್ತಾರೆ. ಆದ್ರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಸ್ಥಾಪನೆ ಮಾಡ್ತಾ ಇರುವಂತ ಊರಿನ ಮಧ್ಯದಲ್ಲಿ, ಅದರಲ್ಲಿ ಕೂಡ MRPL ಬರುವಾಗ ಜನರಿಗೆ ಇಲ್ಲಿ ಬೇಕು ಅಂತ ಹಾಕಿದ್ರು. ಯಾಕಂದ್ರೆ ಇಲ್ಲಿ ಜನಪ್ರತಿನಿಧಿಗಳು, ಕಂಪನಿಯ ಜನಗಳು ಯಾವ ರೀತಿ ಹೇಳಿದ್ರೆ ಅಂದ್ರೆ, ನೀವು ಕರಾವಳಿಯ ಯುವಕರು ಬಾಂಬೆಗೆ ಹೋಗ್ತೀರಿ, ಕೊಲ್ಲಿ ರಾಷ್ಟ್ರಗಳಿಗೆ ಹೋಗ್ತೀರಿ, ಊರಲ್ಲಿ ಉದ್ಯೋಗ ಸೃಷ್ಟಿ ಆದ್ರೆ ನಿಮ್ ಬದುಕು ಇಲ್ಲೇ ಕಟ್ಕೊಳ್ಬಹುದು, ಯಾರಿಗಾದ್ರೂ ಊರಲ್ಲಿ ಬದುಕು ಕಟ್ಕೊಳ್ಳೋದಂದ್ರೆ ಬಹಳ ಖುಷಿ ಆಗುತ್ತೆ, ಉದ್ಯೋಗ ಸಿಗುತ್ತೆ, ಲಕ್ಷಾಂತರ ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕಾಗಿ ನಮ್ಮಂತವರೆಲ್ಲರೂ ಕೂಡ ಆ ಕಾಲಕ್ಕೆ ಬಹಳ ಕನಸನ್ನು ಇಟ್ಕೊಂಡಿದ್ವಿ, ಹೌದು ತೈಲಾಗಾರ ಬರಲಿ ಅಂತ. ಬಂದ್ಮೇಲೆ ಗೊತ್ತಾಯ್ತು ಇಷ್ಟು ದೊಡ್ಡ MRPL ಕೊಟ್ಟಿರೋದೊಂದು 500-600 ಉದ್ಯೋಗ, ಪರ್ಮನೆಂಟ್ ಉದ್ಯೋಗಗಳು, ಅದು ಭೂಮಿ ಹೋದವರ ಕುಟುಂಬಗಳಿಗೂ ಅಪರೂಪದಲ್ಲಿ ಸಿಕ್ಕಿದ್ದು ಬಿಟ್ರೆ ಇನ್ನೆಲ್ಲವೂ ಕೂಡ ಹೊರಭಾಗದವರಿಗೆ ಬಂತು. ಅದಲ್ಲದೆ ಕೊಟ್ಟಿರುವಂತ ಉದ್ಯೋಗಗಳೆಲ್ಲವೂ ಕೂಡ ಗುತ್ತಿಗೆ ಕಂಪನಿಗಳ ಮೂಲಕ, ಅಂದ್ರೆ ಕಂಪನಿ ಜೊತೆ ನಮ್ಗೆ ನೇರ ಸಂಬಂಧಗಳಿಲ್ಲ, ಯಾರೋ ಕಾಂಟ್ರಾಕ್ಟ್ ನವನು ನಮ್ಮನ್ನು ತೊಡಿಸ್ಕೊಳ್ತಾನೆ. ಪರ್ಮನೆಂಟ್ ಲೇಬರ್ಗೆ ನೌಕರನಿಗೆ ಒಂದು 50,000 to 1,00,000 ಸಂಬಳ ಇದ್ರೆ, ಕಾಂಟ್ರಾಕ್ಟ್ ಬೇಸ್ ನಲ್ಲಿ ದುಡಿಯೋನಿಗೆ 8,000 to 15,000 ರೂಪಾಯಿ ಸಂಬಳ, ಯಾವ ಉದ್ಯೋಗ ಭದ್ರತೆಗಳಿಲ್ಲ. ಇಂಥ ಉದ್ಯೋಗಗಳನ್ನ ಒಂದು ಕಡೆಯಲ್ಲಿ ಕೊಟ್ರು, ಇನ್ನೊಂದು ಕಡೆಯಲ್ಲಿ ಈ ಇದೆ ನಮ್ಮ ಮಂಗಳೂರಿನಲ್ಲಿ ಒಂದು ಇದಿದೆ, ಸರ್ಕಾರದ ಇಲಾಖೆ ಇದೆ. ಆ ಇಲಾಖೆ ಏನಂದ್ರೆ ಇದನ್ನ ಇಂಥ ಅಪಾಯಕಾರಿ ಸಂದರ್ಭದಲ್ಲಿ ನಿಭಾಯಿಸುವಂತ ಅದು ಇಲಾಖೆ ಒಂದು ಹೆಸರು ಇದೆ. ಆ ಇಲಾಖೆ ಏನಾದ್ರೂ ಇಂಥ ಕಂಪನಿಗಳಲ್ಲಿ ಅವಘಡ ಆದ್ರೆ ಅದನ್ನ ನಿಯಂತ್ರಣ ಮಾಡುವಂತ ವಿಪತ್ತು ನಿರ್ವಹಣಾ ಸಮಿತಿ ಅಂತ ಇದೆ. ಆ ವಿಪತ್ತು ನಿರ್ವಹಣಾ ಸಮಿತಿ 1.5 ವರ್ಷ ಹಿಂದೆ ಮಂಗಳೂರಿನಲ್ಲಿ ಸಭೆ ಸೇರಿತು. ಅವಾಗ ಅವರಿರುವಂತಹ ಇಟ್ಟು ರಿಪೋರ್ಟ್ ಪ್ರಕಾರ ನಮ್ಮ ಮಂಗಳೂರು ತಾಲೂಕಿನಲ್ಲಿ 11 ಅತಿ ಅಪಾಯಕಾರಿ ಅಂದ್ರೆ ರೆಡ್ ಝೋನ್ ಅಲ್ಲಿ ಬರುವಂತಹ ಕೈಗಾರಿಕೆಗಳಿದೆ. ಅತಿ ಅಪಾಯಕಾರಿ ರೆಡ್ ಝೋನ್ ಕೈಗಾರಿಕೆಯಲ್ಲಿ MRPL ಬರ್ತದೆ, MCF ಬರ್ತದೆ, ಮತ್ತೆ SEZ ಒಳಗಡೆ ಇರುವಂತಹ ಕಂಪನಿಗಳೆಲ್ಲ ಬರ್ತದೆ, HPCL BPCL ಬರ್ತದೆ. ಅವುಗಳಲ್ಲಿ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಅಂತದ್ದೇನಾದ್ರೂ ಆದ್ರೆ 30 ಸೆಕೆಂಡ್ ಅಲ್ಲಿ, 1 ನಿಮಿಷದೊಳಗಡೆ ಅದು ಸುತ್ತಮುತ್ತ 16 ಗ್ರಾಮಗಳನ್ನ ವ್ಯಾಪಿಸಿ ಜನರ ಬದುಕನ್ನ ಸರ್ವನಾಶಗೊಳಿಸುತ್ತದೆ. ಅವುಗಳನ್ನ ನಿಭಾಯಿಸುವಂತ ಯಾವ ಇವುಗಳ ಸಿದ್ಧತೆಗಳು ಕೂಡ ಬೇಕಾದಂತ ಮೆಟೀರಿಯಲ್ ಕೂಡ ಸುರಕ್ಷತಾ ಕ್ರಮಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು. ಗೊತ್ತಾಯ್ತಲ್ಲ, ಅದು ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ, ಬಹಿರಂಗ ಸಭೆ, ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ನಡೆದಿರುವಂತ ಸಭೆ ಅದು, ಅದನ್ನ ಹೇಳಿದ್ದಾರೆ. ಅದು ಅಷ್ಟು ಇಲ್ಲದೆ ಇರುವಾಗ ನೀವು ಮತ್ತೆ ಇಲ್ಲಿಗೆ
ಹೊಸ ಘಟಕಗಳನ್ನ ತರ್ಲಿಕ್ಕೆ ಹೋಗೋದು ಸರಿಯಲ್ಲ. ನೀವು ಸರಿಯಾಗಿದ್ರೂ ಕೂಡ ಸರಿಯಲ್ಲ, ಯಾಕಂದ್ರೆ ಉದ್ಯೋಗ ಸೃಷ್ಟಿ ಆಗಲ್ಲ. ಮತ್ತು ಇಲ್ಲಿರುವಂತ ಜನವಸತಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗುವಂತ ಅನಾಹುತಗಳನ್ನ ಲೆಕ್ಕ ಹಾಕಿದ್ರೆ ಇಷ್ಟಕ್ಕೆ ಸಾಕು ಸಾಕು. ಆದ್ರೆ ನೀವು ಮುಂದಕ್ಕೆ ಮುಂದುವರಿಲಿಕ್ಕೆ ಹೋಗ್ತಾ ಇದ್ದೀರಿ, ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ದಿಕ್ಕು ತಪ್ಪಿಸ್ತಾ ಇದ್ರಿ, ಅವರ ವಿರೋಧಗಳನ್ನ ಹತ್ತಿಕ್ತಾ ಇದ್ದೀರಿ. ಅದೇ ಸಂದರ್ಭದಲ್ಲಿ ನಿಮ್ಗೆ ನೈತಿಕವಾಗಿಯೂ ಕೂಡ ಹಕ್ಕಿಲ್ಲ, ಯಾಕಂದ್ರೆ ಈ ಇಷ್ಟೋರಿಗೆ ಆಗಿರುವಂತ ಅನಾಹುತಗಳು ಎಂ ಆರ್ ಪಿ ಎಲ್ ಎಸ್ ಸಿ ಜಡ್ ಇವುಗಳಿಂದ ಆಗಿರುವಂತ ಅನಾಹುತಗಳನ್ನ ಲೆಕ್ಕ ಹಾಕಿದ್ರೆ ನೀವು ನಂಬಿಕೆಗೆ ಅರ್ಹರಲ್ಲ. ಈಗ ಮೊನ್ನೆ ಒಂದು 4ನೇ ಹಂತಕ್ಕೆ 1000 ಎಕರೆ ಲ್ಯಾಂಡಿಗೆ ಈಗ ನೋಟಿಫಿಕೇಶನ್ ಅಧಿಸೂಚನೆ ಸರ್ಕಾರ ಹೊರಡಿಸಿದೆ. ಅದನ್ನ ತೆಗಿಲಿಕ್ಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ರಿ, ಜನರ ವಿರೋಧಗಳನ್ನ ಹತ್ತಿಕ್ಲಿಕ್ಕೆ ಏನೇನೋ ಸರ್ಕಸ್ಗಳು ನಡೀತಾ ಇದೆ, ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ ಕಂಪನಿ ಮತ್ತು ಸರ್ಕಾರ. ಇನ್ನೊಂದು ಕಡೆಯಲ್ಲಿ ನಾವು ನೋಡ್ಲಿಕ್ಕೆ ಹೊರಟ್ರೆ ಮತ್ತೆ ಕಂಪನಿಯ ಈಗಿನ ಬೌಂಡ್ರಿ ಏನಿದೆ, ಈಗಿನ ಲ್ಯಾಂಡ್ ಒಳಗಡೆನೆ ನೀವು ಒಂದು ಘಟಕವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ, ಸಲ್ಫರ್ ಕೋಕ್ ಮತ್ತೆ ಈಗಿರುವ ಪೆಟ್ರೋಲಿಯಂ ಅನ್ನ ಕ್ವಾಲಿಟಿಯನ್ನು ಉನ್ನತ ಮಾಡ್ಲಿಕ್ಕೆ ಅಂತ 2,500 ಕೋಟಿ ಇದ್ದೇನೋ ಪ್ರಾಜೆಕ್ಟ್ ಅಂತ ನೀವು ಮೊನ್ನೆ ಪಬ್ಲಿಕ್ ಹಿಯರಿಂಗ್ ನಡೆಸಿದ್ರಿ. ಅದರಲ್ಲಿ ನೀವು ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿರೋದು, ನೀವೆಲ್ಲ ಕೊಟ್ಟಿರೋದು ತುಂಬಾ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿದ್ದೀರಿ ಕಂಪನಿ. ಈಗಿರುವಾಗ ಈ ನಮ್ದೇನಂದ್ರೆ ನೀವು 1, 2, 3 ಘಟಕ ಮೂರು ಹಂತದ ಘಟಕಗಳಲ್ಲೇ ನೀವು ಮಾಲಿನ್ಯದ ನಿಯಂತ್ರಣದ ಕ್ರಮಗಳನ್ನ ಅಳವಡಿಸಲಿಲ್ಲ, ಜನ ಮಾಡಿದಂತ ಆರೋಪಗಳಿಗೆ ಸರಿಯಾದಂತ ಉತ್ತರಗಳನ್ನು ಕೊಡಲಿಲ್ಲ. ಮೂರನೇ ಹಂತದ ಕೋಕ್ ಸಲ್ಫರ್ ಘಟಕದಲ್ಲಿ ಜೋಗಟ್ಟೆ ನಾಗರಿಕ ಮಾಡಿದಂತ ಅಷ್ಟು ದೊಡ್ಡ ಐತಿಹಾಸಿಕ ಹೋರಾಟದಿಂದಾಗಿ ನೀವು ಮತ್ತು ಸರ್ಕಾರ ತಪ್ಪುಗಳನ್ನು ಒಪ್ಕೊಳ್ಬೇಕಾಯ್ತು. ಪರಿಹಾರಕ್ಕಾಗಿ 6 ಅಂಶಗಳ ಸರ್ಕಾರಿ ಅಧಿಸೂಚನೆ ಕೂಡ ಆದೇಶ ಕೂಡ ಹೊರಡ್ತು, ಗೆಜೆಟ್ ನೋಟಿಫಿಕೇಶನ್. ಅವುಗಳನ್ನ ಪಾಲನೆ ಮಾಡೋದ್ರಲ್ಲಿ, ಅವುಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಇಷ್ಟವರೆಗೆ ನೀವು ಒಂದು ಹೆಜ್ಜೆಯನ್ನ ಸಕಾರಾತ್ಮಕವಾಗಿ ಇಟ್ಟಿಲ್ಲ. 1 ವರ್ಷ 3 ತಿಂಗಳು 4 ತಿಂಗಳು ಟೈಮ್ ಇತ್ತು. ಈ ಎಲ್ಲ ಟೈಮ್ ಬಾಡಲ್ಲಿ ಮುಗಿಸಬೇಕಾದ ಕೆಲಸಕ್ಕೆ ಕಂಪನಿ ಯಾವುದನ್ನು ಮಾಡಿಲ್ಲ, ಮತ್ತು ಜಿಲ್ಲಾಡಳಿತ ಸರ್ಕಾರ ಕೂಡ ಅದು ಪಾಲಿಸುವ ರೀತಿಯಲ್ಲಿ ಯಾವ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಇಷ್ಟಿರುವಾಗ ನಾವು ಮತ್ತೆ ಮಂಗಳೂರನ್ನು ಅಭಿವೃದ್ಧಿಗೊಳಿಸ್ತೀವಿ, ಮತ್ತೆ ನಾವು ಏನೇನೋ ಮಾಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ, ನಾವು ಪರಿಸರದ ಮಟ್ಟಿಗೆ ನಮ್ಮಷ್ಟು ಪರ್ಫೆಕ್ಟ್ ಯಾರಿಲ್ಲ ಅಂತ ನೀವೆಲ್ಲ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ, ಅದನ್ನು ನಾವು ನಂಬೋದು ಹೇಗೆ? ನಾನು ಮೊನ್ನೆ ಪಬ್ಲಿಕ್ ಹಿಯರಿಂಗ್ ಅಲ್ಲಿ ಒಂದು ಪ್ರಶ್ನೆ ಎತ್ತಿದೆ, ಗಣೇಶ್ಪುರ ದೇವಸ್ಥಾನದ ವಠಾರದಲ್ಲಿ ಹಾಲ್ ಅಲ್ಲಿ ನಡೀತು ಸಭಾಂಗಣದಲ್ಲಿ. ಅದರಲ್ಲಿ ಹೆಂಗ್ ಏನ್ ಹೇಳಿದಾರೆ ಅಂದ್ರೆ, ಈಗ ಒಳಗಡೆ ಇರುವಂತ ಘಟಕಕ್ಕೆ 4ನೇ ಹಂತಕ್ಕೆ ಇನ್ನೂ ಪಬ್ಲಿಕ್ ಹಿಯರಿಂಗ್ ನಡೆದಿಲ್ಲ, ಅದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ, ನಾವು 1 ಬೊಟ್ಟು ನೀರನ್ನು ಕೂಡ 1 ತೊಟ್ಟು ನೀರನ್ನು ಕೂಡ ನಾವು ನೇತ್ರಾವತಿ ನದಿಯಿಂದಲಾಗ್ಲಿ ಬೇರೆ ಎಲ್ಲಿಂದ ಕೂಡ ಪಡೆಯಲ್ಲ, ಮಂಗಳೂರಿನ UGD ನೀರು ಅಂದ್ರೆ ಮಂಗಳೂರಿನ ನಾವು ತ್ಯಾಜ್ಯ ನೀರನ್ನು ಬಿಡ್ತೀವಿ, ಅದನ್ನ ಈಗ ಶುದ್ಧೀಕರಣಕ್ಕೆ ADB ಲಾನ್ ನಿಂದ ಘಟಕಗಳಾಗಿದೆ, ಕಾವೂರು ಮತ್ತು ಬಜಲ್ ಮತ್ತು ಸುರತ್ಕಲ್ ಹತ್ರ ಚೇಲಾರ್ನಲ್ಲಿ. ಇಲ್ಲಿಯ ತ್ಯಾಜ್ಯ ನೀರನ್ನೇನು ಶುದ್ಧೀಕರಣ ಮಾಡ್ತಾರೆ, ಆ ಶುದ್ಧೀಕರಿಸಿದ ನೀರನ್ನ ನಾವು ಕಂಪನಿ ಈಗ ಬೌಂಡ್ರಿ ಒಳಗಡೆ ಆಗ್ತಾ ಇರೋ ಪ್ಲಾಂಟಿಗೆ ಬಳಸ್ತೀವಿ, ಮತ್ತು ಅದನ್ನು ಮತ್ತೆ ಸಮುದ್ರಕ್ಕೆ ಬಿಡಲ್ಲ, ನಾವು ಶುದ್ಧೀಕರಿಸಿ ಸಮುದ್ರಕ್ಕೆ ಬಿಡ, ಶುದ್ಧೀಕರಿಸಿ ನಾವು ಪುನರ್ಬಳಕೆ ಮಾಡ್ತೀವಿ ಅಂತ ಹೇಳಿದ. ನೀವು ಹೇಳೋದೇನೆ ಚೆನ್ನಾಗಿದೆ, ಆದ್ರೆ ನೀವು ಆ ರೀತಿ ಮಾಡ್ತೀರಿ ಅನ್ನೋದಕ್ಕೆ ಗ್ಯಾರಂಟಿ ಏನು? MRPL ಗೆ ಈಗ ನಮ್ಮ ಮಂಗಳೂರಿನಲ್ಲಿ ಈಗ 2 ದಿವಸಕ್ಕೊಂದಲ್ಲ ನೀರು ಅಂತ ಆಗಿದೆ, ನೀರು ನಮ್ಗೆ ಸಾಕಾಗ್ತಾ ಇಲ್ಲ, ಗೊತ್ತಾಯ್ತಲ್ಲ. ಈಗ MRPL ಮತ್ತು SEZ ಗೆ ನೇರವಾಗಿ ನೀರನ್ನು ತಗೊಳ್ತಾ ಇದ್ದೀರಿ, ತಗೊಳ್ತಾ ಇರುವಾಗ ನೀವು ಈಗ ಮಾತಿಗೆ ಹೇಳ್ತೀರಿ 4ನೇ ಹಂತಕ್ಕೆ ನಾವು ಸಮುದ್ರದ ಉಪ್ಪು ನೀರನ್ನು ತಗೊಂಡು ಸಿಹಿ ನೀರಾಗಿ ಪರಿವರ್ತಿಸಿ ಬಳಕೆ ಮಾಡ್ತೀವಿ ಅಂತ, ಈ ಘಟಕಕ್ಕೆ ನೀವು UGD ನೀರು ಬಳಸೋದು ಅಂತ ಹೇಳ್ತೀರಿ, ಆದ್ರೆ ಡ್ಯಾಮ್ ನಿಮ್ ಕಂಟ್ರೋಲ್ ಅಲ್ಲಿ ಇದೆ, ನೀವು ನೀರು ತಗೊಂಡ್ರೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಸಮುದ್ರಕ್ಕೆ ಹೋಗ್ಲಿಕ್ಕೆ ಈಗಲೇ 2 ಪೈಪ್ಲೈನ್ಗಳಿದೆ, ಶುದ್ಧೀಕರಿಸಿ ಅಲ್ಲಿಗೆ ಬಿಡ್ತೀವಿ ಅಂತ ನೀವು ಬಿಡಲ್ಲ ಅಂತ ಹೇಳಿದ್ರೆ ನಂಬೋದು ಹೇಗೆ? ಅನುಭವಗಳು ನಿಮ್ಮನ್ನ ಕಣ್ಣು ಮುಚ್ಚಿ ನಂಬುವ ರೀತಿಯಲ್ಲಿಲ್ಲ, ನಿಮ್ಮನ್ನ ಜನ ಇಲಾಖೆಗಳು ಕಣ್ಣು ಮುಚ್ಚಿ ನಡೆಯುವ ರೀತಿಯಲ್ಲಿ 25 ವರ್ಷಗಳ ನಿಮ್ಮ ಚರಿತ್ರೆ ನಿಮ್ಗೆ ಅದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇಲ್ಲ, ಸಪೋರ್ಟ್ ಆಗಿ ನಿಲ್ತಾ ಇಲ್ಲ, ನೀವು ಪ್ರತಿ ಸಂದರ್ಭದಲ್ಲಿ ಅನುಮಾನಾಸ್ಪದ ಮಾತು ತಪ್ಪಿದಿರಿ, ಆದ್ರಿಂದ ನಮ್ಮ ಅನುಭವ ನಿಮ್ಮನ್ನು ನಂಬಬಾರ್ದು ಅಂತ ಹೇಳುತ್ತೆ ಜಿಲ್ಲೆಯ ಜನರಿಗೆ. ಆಗಿರುವಾಗ ನೀವು ನೀರನ್ನ ಬಳಸಲ್ಲ, ತೆಗೆಯಲ್ಲ ನೇತ್ರಾವತಿದ್ದು, ಮತ್ತು ಸಮುದ್ರಕ್ಕೆ ಅದನ್ನ ಬಿಡೋದಿಲ್ಲ ಅನ್ನೋದನ್ನ ನಾವು ನಂಬೋದು ಹೇಗೆ? ಅದಕ್ಕೆ ಏನಾದ್ರೂ ತ್ರಿಪಕ್ಷೀಯ ಸಮಿತಿ ಮಾಡ್ತೀರಾ? ಕಂಪನಿ, ಜಿಲ್ಲಾಡಳಿತ, ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆಯಲ್ಲಿ ಸಾರ್ವಜನಿಕರ ಪ್ರತಿನಿಧಿ ತಜ್ಞರನ್ನ ಹಾಕಿರುವಂತ ಅದನ್ನ ವಾಚ್ ಮಾಡ್ಲಿಕ್ಕೆ ಏನಾದ್ರು ಕಮಿಟಿ ಮಾಡ್ತೀರ? ಮಾಡಲ್ಲ. ನಾವು ಮೊನ್ನೆ ಆ ಪ್ರಶ್ನೆ ಎತ್ತಿದೆ, ಜಿಲ್ಲಾಧಿಕಾರಿ ಅದನ್ನು ಬರ್ಕೊಂಡಿದ್ದಾರೆ, ಸಂಬಂಧಪಟ್ಟ ಕಳಿಸ್ತೇನೆ, ಖಂಡಿತ ಅದನ್ನ ಮಾಡಲ್ಲ. ಹಂಗಿರುವಾಗ ನೀವು ಮತ್ತೆ ವಿಸ್ತರಣೆ ಮಾಡ್ಲಿಕ್ಕೆ ಏನ್ ನೈತಿಕತೆ ಇದೆ? ಮೊದಲು ಇದ್ದದನ್ನ ಸರಿಪಡಿಸಿ, ಅದಕ್ಕೆ ಜನ ಒಪ್ಪಿಗೆ ಕೊಟ್ಟ ಮೇಲೆ ಮತ್ತೆ ಇಲ್ಲಿಯ ಪರಿಸರ, ಇಲ್ಲಿಯ ಭೂ ವಿಸ್ತೀರ್ಣ, ಇಲ್ಲಿಯ ಜನವಸತಿಗಳು ಅದಕ್ಕೆ ಪೂರಕವಾಗಿದ್ರೆ ನೋಡೋಣ ಕೈಗಾರಿಕೆ ಬರೋದಾದ್ರೆ. ಈಗ ಅವರು ನಮ್ಗೆ ತಮಾಷೆ ಅಂತ ಅನಿಸ್ತದೆ, 4ನೇ ಹಂತದ ಪ್ರಶ್ನೆ ಬಿಡಿ, 3ನೇ ಈಗಿರುವಂತ ಲ್ಯಾಂಡ್ ಅಲ್ಲಿ ಏನ್ ಕೈಗಾರಿಕೆ ಘಟಕ ಬರುತ್ತೆ ಅಂತ ಮೊನ್ನೆ ಪಬ್ಲಿಕ್ ಹಿಯರಿಂಗ್ ಆಯ್ತು, ಅದ್ರಲ್ಲಿ 5,000 ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ ಹೇಳಿದ್ದಾರೆ. 5,000 ಉದ್ಯೋಗ ಡಾಕ್ಯುಮೆಂಟಲ್ಲಿ ಇದೆ ಅವ್ರದ್ದು, ಪಬ್ಲಿಕ್ ಸಾರ್ವಜನಿಕ ಗಮನಕ್ಕೆ 1 ತಿಂಗಳು ಮುಂಚೆ ಎಲ್ಲಾ ಕಡೆ ಇಟ್ಟಿದ್ರು. ಆದ್ರೆ 5,000 ಉದ್ಯೋಗ ಎಲ್ಲಿ ಸೃಷ್ಟಿ ಆಗತ್ತೆ ಅಂದ್ರೆ ಕಂಪನಿಯಲ್ಲಿ ಅಲ್ವಂತೆ.
ಏನು ಕಂಪನಿಯಲ್ಲಿ ಈಗ ಪ್ರಾಜೆಕ್ಟ್ ರೆಡಿ ಮಾಡುವಾಗ ಅಲ್ಲಿಗೆ ಮೇಸ್ತ್ರಿ ಬೇಕು, ಕಾರ್ಪೆಂಟರ್ ಬೇಕು, ಕೂಲಿಯವನ್ ಬೇಕು, ಪೈಂಟ್ ಹೊಡಿಯವನ್ ಬೇಕು, ವೆಲ್ಡರ್ ಬೇಕು, ಇದನ್ನೆಲ್ಲ ಸೇರಿಸಿ 5,000 ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಮೂರ್ಖರನ್ನಾಗಿಸ್ತಾರೆ ಅಂದ್ರೆ ಜನ 2 ವರ್ಷದಲ್ಲಿ ಕಂಪನಿ ಬಿಲ್ಡಪ್ ಆದ್ಮೇಲೆ ಕೂಲಿ ತಗೊಂಡು ಹೋದ್ರೆ ಹೋಯ್ತು, ಅಷ್ಟೇ ಕೆಲಸ ಅಂತ ಹೇಳ್ತಾ ಇದ್ರು. ಅದನ್ನು ಕೂಡ ಉದ್ಯೋಗ ನಮ್ ಸೃಷ್ಟಿ ಅಂತ ಹೇಳ್ತಾರೆ. ಈ ರೀತಿಯ ವಂಚನೆಗಳನ್ನ ಇಲ್ಲಿಯ ಯುವಜನ ಯಾಕೆ ನಂಬಬೇಕು, ಯಾಕೆ ನಮ್ಮ ಮಧ್ಯೆ ಇಂತ ಕೈಗಾರಿಕೆಗಳು ಬರಬೇಕು ಅನ್ನೋಂತ ಪ್ರಶ್ನೆ. ಅದಕ್ಕಾಗಿ ನಮ್ಮ ತಕರಾರು ಇರೋದು, ನಿಮ್ಮ ವಿಸ್ತರಣೆ ಸಾಕು, ನೀವಿರೋದನ್ನ ಸರಿಪಡಿಸ್ಕೊಂಡು ನಡೆಸ್ಕೊಂಡು ಹೋಗಿ, ನೀವಿನ್ನು ಹೊಸ ಪ್ಲಾಂಟ್ ಅನ್ನು ತರಬೇಡಿ, ನಮ್ಮ ಈ 3 ಬೆಲೆ ಬೆಳೆಯುವಂತ ಭೂಮಿಯನ್ನು ನೀವು ಮತ್ತೆ ಕಸಿಬೇಡಿ. ನಾವು ನಮ್ಮ ಬದುಕ ನೆಂಗಾದ್ರೆ ಕಟ್ಕೊಳ್ತೀವಿ, ನಮ್ಮ ಪರಿಸರವನ್ನು ಉಳಿಸಿ, ನಮ್ಮ ಸಮುದ್ರವನ್ನು ಉಳಿಸಿ, ನಮ್ಮ ಮೀನುಗಾರಿಕೆಯನ್ನು ಉಳಿಸಿ. ಸಾಂಪ್ರದಾಯಿಕವಾಗಿ ಮೀನುಗಾರಿಕೆಯಿಂದ 1,000 ಜನ ಉದ್ಯೋಗ ಮಾಡ್ತಾ ಇದ್ದಾರೆ ನೇರ ಮತ್ತು ವ್ಯಾಪಾರದ ಮೂಲಕ. ಅಂತವರಿಗೆ ಇವತ್ತು ಮೀನು ಕಡಿಮೆ ಆಗ್ತಾ ಇದೆ ಸಂತತಿ, ಆ ಉದ್ಯೋಗವನ್ನು ಕಸಿತಾ ಇದ್ದೀರಿ, ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ, ಅದರ ಜೊತೆಯಲ್ಲಿ ಮಾಲಿನ್ಯದ ಮೂಲಕ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ಅದರಿಂದಾಗಿ ಕಂಪನಿ ವಿಸ್ತರಣೆ ಆಗೋದಕ್ಕೆ ಯಾವ ನೈತಿಕ ಆಧಾರ ಕೂಡ ಇಲ್ಲ ಇಲ್ಲ ಅಂತ. ಸೊ ಇಲ್ಲಿ ಬರತಕ್ಕಂತ ಮತ್ತೊಂದು ಪ್ರಶ್ನೆ ಅಂದ್ರೆ, ಇಂತಹ ಸಂದರ್ಭದಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪ್ರಾಕೃತಿಕ ಸಂಪನ್ಮೂಲಗಳನ್ನ ನಿರ್ವಹಣೆ ಮಾಡತಕ್ಕಂತ ಸಂಸ್ಥೆಗಳು ಮತ್ತೆ ಅಧಿಕಾರಿಗಳು, ಸೊ ಇವರು ಇದಕ್ಕೆ ಪರವಾನಗಿಯನ್ನು ಕೊಡುವುದಕ್ಕೆ ಏನು ಒಂದಷ್ಟು ಸಂಬಂಧಪಟ್ಟ ಪ್ರೋತ್ಸಾಹವನ್ನು ಮುಂದಿನ ಇಲಾಖಾ ಮಟ್ಟದಲ್ಲಿ ನೀಡಬೇಕು, ಆ ಕುರಿತಂತೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತ. ಈಗ ಮೊನ್ನೆ ನಾನು ಹೇಳಿದ್ನಲ್ಲ, ಈಗ 4ನೇ ಹಂತಕ್ಕೆ ಭೂಸ್ವಾಧೀನ ಮಾಡ್ತಾ ಇರೋದು MRPL ಅಲ್ಲ, MRPL ದುಡ್ಡು ಕೊಡುತ್ತೆ, KADB ಮಾಡೋದು ಸರ್ಕಾರದ ಇಲಾಖೆ. ಆದ್ರೆ ಕಂಪನಿ ಮತ್ತು ಕಂಪನಿಗೆ ಸಂಬಂಧಪಟ್ಟ ಕಂಪನಿ ಏನೇನೆಲ್ಲ ಅದಕ್ಕೆ ಬೇಕಾದಂತ ತಯಾರಿಗಳನ್ನು ಮಾಡುತ್ತೆ. 80% ಇದು ಭೂಸ್ವಾಧೀನ ಮಾಡಬೇಕು ಅಂತಾದ್ರೆ ಹೊಸ ಭೂಸ್ವಾಧೀನ ಕಾಯ್ದೆ ಪ್ರಕಾರ 75-80% ಭೂಮಿಯ ಓನರ್ಗಳು, ಭೂಮಾಲಕರು ಒಪ್ಪಿಗೆಯನ್ನು ಸೂಚಿಸಿದ್ರಷ್ಟೇ ಆ ಪ್ರದೇಶದಲ್ಲಿ ಕೈಗಾರಿಕೆ. ಇನ್ನು 20% ಜನರನ್ನ ಬಲವಂತವಾಗಿ ಎಬ್ಬಿಸಬಹುದು ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ, ಕಾನೂನು ಹೇಳುತ್ತೆ. ಆದ್ರೆ ಇವರೇನ್ ಮಾಡ್ತಾ ಇದಾರೆ ಅಂದ್ರೆ, ಪರಿಹಾರ ಪ್ಯಾಕೇಜ್ ಅನ್ನ ಹೊಸ ಕಾಯ್ದೆ ಮೂಲಕ ಕೊಡ್ತೀವಿ, ಭೂಮಿಯನ್ನು ವಶಕ್ಕೆ ಪಡೆಯೋದನ್ನ ಹಳೆ ಕಾಯ್ದೆ ಮೂಲಕವೇ ಮಾಡ್ತೀವಿ ಅಂತ ಗೊತ್ತಾಯ್ತಲ್ಲ, ಎಷ್ಟು ಮೋಸ ಇದೆ ನೋಡಿ. ಜನ ಯಾರು ಮಾತಾಡ್ತಾ ಇಲ್ಲ, ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದು ತಮಾಷೆ ಏನಂದ್ರೆ, ಅವರು ಆ ಭೂಮಿಯನ್ನು ವಶಕ್ಕೆ ಪಡೆಯುವಾಗ ಒಟ್ಟು ಏನಾಗ್ಬೇಕು, ಒಂದು 100 ಎಕರೆ ಭೂಮಿ 100 ಜನ ಓನರ್ ಅಂದ್ರೆ 80% ಇದು ಏನು ಭೂಮಿಯ ಹೊಂದಿರುವವರು ಒಪ್ಪಿಗೆ ಪಡಿಬೇಕು. ಹೌದು. ಆದ್ರೆ ಇವರೇನ್ ಮಾಡ್ತಾ ಇದಾರೆ ಅಂದ್ರೆ 80%, ಈಗ 1 ಎಕರೆ 100 ಎಕರೆಯಲ್ಲಿ 200 ಜನ ಮಾಲೀಕರು ಇರ್ತಾರೆ, ಅದರಲ್ಲಿ ರೈತರ ಹತ್ರ ಎಷ್ಟು ಜಾಸ್ತಿ ಭೂಮಿ ಇರುತ್ತೆ, 50 ಜನರಿಂದ 80 ಎಕರೆ ಲ್ಯಾಂಡ್ ಇರ್ಬೋದು 50 ಜನರಲ್ಲಿ ಕೃಷಿ ಮಾಡ್ತಾರೆ. ಇನ್ನು ಕೆಲವರ ಹತ್ರ ಏನು 5 ಸೆಂಟ್ಸ್, 1 ಎಕರೆಯಲ್ಲಿ 50 ಮನೆ ಇರ್ಬೋದು, ಕೇವಲ ಮನೆ ಹೊಂದಿರ್ತಾರೆ. ಆವಾಗ ಏನಾಗತ್ತೆ, ಭೂಮಿಯ ಲಭ್ಯತೆ ಆಧಾರದಲ್ಲಿ ಇವರ ಪರ್ಸೆಂಟೇಜ್ 80% ಭೂಮಿ ಹೊಂದಿದವರ ಒಪ್ಪಿಗೆಯನ್ನ ಪಡಬೇಕು. ಆದ್ರೆ ಇವರೇನ್ ಮಾಡ್ತಾ ಇದಾರಂದ್ರೆ 80% ಭೂಮಾಲೀಕರ ಒಪ್ಪಿಗೆ ಅಂತ ಇವತ್ತು ತಪ್ಪು ಲೆಕ್ಕ ತೋರಿಸ್ತಾ ಇದಾರೆ. ಈ ತಪ್ಪು ಲೆಕ್ಕದ ಇದೇನಂದ್ರೆ, 80% 2 ಸೆಂಟ್ಸ್ 3 ಸೆಂಟ್ಸ್ ಅಲ್ಲಿ ಇವರದೇ ಜನಗಳು ಮನೆ ಕಟ್ಕೊಂಡು ಕೂತಿದ್ದಾರೆ, ಗೊತ್ತಾಯ್ತಲ್ಲ. ಈ ರೈತರು ಏನಾಗಿದ್ದಾರೆ, 1.5 ಎಕರೆ 2 ಎಕರೆ ಇದೆ, ಅವರ ಒಪ್ಪಿಗೆ ಇಲ್ಲ. ಆದ್ರೆ 2 ಸೆಂಟ್ಸ್ 3 ಸೆಂಟ್ಸ್ ಅಲ್ಲಿ ಇವರದೇ ಜನ ಅಥವಾ ಇವರು ಅವರನ್ನು ಖರೀದಿ ಮಾಡುವ ಜನ ಇದ್ದಾರೆ, ಅವರ ಒಪ್ಪಿಗೆ ಪತ್ರವನ್ನು ಪಡ್ಕೊಂಡು 80% ಭೂಮಿ ಮಾಲೀಕರು ನಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಇವರ ಜನರನ್ನ ಮತ್ತು ಇಲಾಖೆಗಳನ್ನ ದಿಕ್ಕು ತಪ್ಪಿಸ್ತಾ ಇದೆ. ಇದರಲ್ಲಿ ಇಲಾಖೆಗಳು ಮತ್ತು ಕಂಪನಿ ಮತ್ತು KADB ಒಟ್ಟು ಶಾಮೀಲಾಗಿದೆ. KADBಯ ಶಾಮೀಲಾತಿ ಇಲ್ದಿದ್ರೆ, ಜಿಲ್ಲಾಡಳಿತ ಶಾಮೀಲಾತಿ ಇಲ್ದಿದ್ರೆ ಖಂಡಿತವಾಗಿ ಈ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪೂರ್ವ ನಿರ್ಧರಿತ ನಾಟಕಗಳ ರೀತಿಯಲ್ಲಿ ನಡೆದೋಗುತ್ತೆ. ಜನ ಪ್ರೇಕ್ಷಕರಾಗಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ರೈಟ್. ಸೊ ಇಲ್ಲಿ ವಿಶೇಷವಾಗಿ ಬಹು ಭೂಮಿಯನ್ನು ಹೊಂದಿದ್ದವರು ಕಡೆಗಣನೆಗೆ ಒಳಪಡ್ತಾ ಇದ್ದಾರೆ. ಅವರದೇ ಆದಂತ ಏನು ಕೆಲವು ಜನರ ಒಂದು ಅನುಮತಿಯನ್ನು ತೆಗೆದುಕೊಂಡು ಅದನ್ನ ಎಲ್ಲರೂ ಮಾಡಿದ್ದಾರೆ ಅನ್ನುವ ನೆಲೆಗಟ್ಟಿನಲ್ಲಿ ತೋರಿಸತಕ್ಕಂಥ ಪ್ರಯತ್ನ ನಡೀತಾ ಇದೆ ಅಂತ. ಸೊ ಈ ಪ್ರಯತ್ನದಲ್ಲಿ ವಿಶೇಷವಾದಂತ ಕಾನೂನಿನ ಬಳಕೆ ಅಥವಾ ಆ ರೀತಿಯ ಒಂದಷ್ಟು ಅನುಕೂಲತೆಯ ದಾರಿಗಳು ಇಲ್ವಾ ಅಂತಕ್ಕಂಥದ್ದು? ಯಾಕಂದ್ರೆ ಯಾರ ಜಾಗ ಎಷ್ಟಿದ್ದು ಅವ್ರು ಯಾಕೆ ಒಪ್ಪಿದ್ರು ಅಂತಕ್ಕಂಥದ್ದನ್ನ ಸರ್ಕಾರ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸಗಳು ಆಗ್ತಾ ಇಲ್ವಾ? ಸರ್ಕಾರ ಎಲ್ಲಿ ಮಾಡುತ್ತೆ? ಸರ್ಕಾರಕ್ಕೆ ಏನಾದ್ರಾಗ್ಲಿ ಭೂಸ್ವಾಧೀನ ಆಗ್ಬೇಕು, ಇಲ್ಲಿ ಕೈಗಾರಿಕೆ ಸ್ಥಾಪನೆ ಆಗ್ಬೇಕು. ಯಾಕೆಂದ್ರೆ ಇದೊಂದು ಫಲವತ್ತಾದ ಜಾಗ, ಇಲ್ಲಿ ಹತ್ತಿರದಲ್ಲೇ ಏರ್ಪೋರ್ಟ್ ಇದೆ, ಹತ್ತಿರದಲ್ಲೇ ನಮ್ಮ ಬಂದರ್ ಇದೆ, 4 ಪಥಗಳ ಹೆದ್ದಾರಿ ಇದೆ. MRPL ನಿಂದ ಎಲ್ಲಿಂದ ಹೊರಟರೂ ಕೂಡ ಒಂದು ಕಡೆ 3 ಕಿಲೋಮೀಟರ್ ಹೋದ್ರೆ ಏರ್ಪೋರ್ಟ್ ಸಿಗತ್ತೆ, ಇನ್ನೊಂದು 3 ಕಿಲೋಮೀಟರ್ ಬಂದ್ರೆ 3-4 ಕಿಲೋಮೀಟರ್ ಬಂದ್ರೆ ಬಂದರು ಸಿಗತ್ತೆ, ಇನ್ನೊಂದು ಕಡೆಯಲ್ಲಿ 2-3 ಕಿಲೋಮೀಟರ್ ಬಂದ್ರೆ 2-2.5 ಕಿಲೋಮೀಟರ್ ಬಂದ್ರೆ 4 ಪಥಗಳ ಹೆದ್ದಾರಿ ಸಿಗತ್ತೆ. ಇಂತ ಅನುಕೂಲಕರ ಇದಕ್ಕಾಗಿ ಸರ್ಕಾರ ಕೂಡ ಅವರ ಜೊತೆ ಶಾಮೀಲಾಗಿ ಇವತ್ತು ಇವುಗಳನ್ನೆಲ್ಲವೂ ಕೂಡ ಅವರಿಗೆ ಬಿಟ್ಕೊಡುತ್ತೆ. ರೈಟ್ ಸರ್, ಒಂದು ಬ್ರೇಕ್ ತೆಗೆದುಕೊಂಡು ಮುಂದುವರಿಯೋಣ. ಎಸ್ ವೀಕ್ಷಕರೇ, ಇವತ್ತು ಮತ್ತೆ ಆರಂಭವಾಗುತ್ತಾ ಹಾರುಬೂದಿ ಕಾರ್ಯಕ್ರಮದಲ್ಲಿ ಏನು
ಎಂ ಆರ್ ಪಿ ಎಲ್ ನಂತಹ ಕೈಗಾರಿಕಾ ಸಂಸ್ಥೆಗಳು ಮತ್ತೊಂದು ಘಟಕವನ್ನು ಮಾಡಬೇಕಾದ್ರೆ ಯಾವ ರೀತಿಯಾದಂಥ ಪೂರ್ವ ನಿರ್ಧರಿತ ಅಥವಾ ಯಾವ ರೀತಿಯಾದಂಥ ತಮ್ಮದೇ ಆದಂಥ ಸಾಧಕ ಬಾಧಕಗಳನ್ನು ನಿರ್ವಹಿಸ್ತಾರೆ ಅಂತಕ್ಕಂಥ ಪ್ರಶ್ನೆ ಏನಿದೆ, ಈ ಪ್ರಶ್ನೆಗೆ ಇನ್ನಷ್ಟು ವಿಶ್ಲೇಷಣೆ ನಡೀತಾ ಇದೆ. ಈ ಒಂದು ಪುಟ್ಟ ವಿರಾಮ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಪ್ರಚಲಿತದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಪ್ರಚಲಿತದಲ್ಲಿ ಮತ್ತೆ ಆರಂಭವಾಗುತ್ತಾ ಹಾರುಬೋದಿ ಪಾರ್ಟ್ ಟು ಏನು ಸಂಚಿಕೆ ನಡೀತಾ ಇದೆ. ಸಂಚಿಕೆಯಲ್ಲಿ ವಿಶೇಷವಾಗಿ ಯಾವೆಲ್ಲ ಕೈಗಾರಿಕಾ ಸಂಸ್ಥೆಗಳು ಯಾವ ರೀತಿಯಾಗಿ ತಮ್ಮ ಅಸ್ತಿತ್ವಕ್ಕಾಗಿ ಪ್ರಕೃತಿಯನ್ನು ಮಿಸ್ಯೂಸ್ ಮಾಡಿಕೊಳ್ತಾವೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಆರೋಪಗಳ ಬಗ್ಗೆ ಯಾಕೆ ಸೊಸೈಟಿ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಕಾಳಜಿ ಪ್ರಕೃತಿ ಪ್ರೇಮಿಗಳಲ್ಲಿ ಇರ್ತಕ್ಕಂಥದ್ದು ಸಹಜ. ಈ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿತಾ ಇದೆ. ನಮ್ಮೊಟ್ಟಿಗೆ ಮುನೀರ್ ಕಾಟಿಪಾಳ ಇದ್ದಾರೆ, ಬನ್ನಿ ಮುಂದುವರಿಯೋಣ. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್. ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥದ್ದು ಒಂದು ಅಧಿಕಾರಿ ವಲಯ ಅಥವಾ ಸರ್ಕಾರ ವಲಯವೇ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥ ಒಂದು ಆರೋಪ. ತಾವೇ ಹೇಳುವ ಹಾಗೆ ಸರ್ಕಾರಕ್ಕೆ ಕೈಗಾರಿಕೆ ಬಂದರೆ ಸಾಕು ಅಂತಕ್ಕಂಥದ್ದು, ಸರ್ಕಾರಕ್ಕೆ ಸರ್ಕಾರ ಮಟ್ಟದಲ್ಲಿ ಒಂದು ಆದಾಯದ ಹೆಚ್ಚಳವನ್ನು ನಿರೀಕ್ಷೆ ಇಟ್ಟುಕೊಂಡು ಈ ಥರ ಕೈಗಾರಿಕೆಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು ಅಥವಾ ಜನಪ್ರತಿನಿಧಿಗಳಿಗೆ ವೈಯಕ್ತಿಕವಾಗಿ ಉಪಯೋಗಕ್ಕೆ ಬರಲಿ ಅಂತಕ್ಕಂಥ ಒಂದು ಕಾಳಜಿ ಈ ಭಾಗದಲ್ಲಿದೆಯಾ ಅಂತ. ಅಂದರೆ ಸರ್ಕಾರ ಅನ್ನುವಂಥದ್ದು ಇದು ಕಲ್ಯಾಣ ಕಾನ್ಸೆಪ್ಟ್ನ ಸರ್ಕಾರಗಳು, ಡೆಮೋಕ್ರೆಸಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಹಿತಗಳೇ ಅಂತಿಮ. ಪ್ರಜೆಗಳ ಹಿತಕ್ಕಾಗಿ ಸರ್ಕಾರ ಕಾನೂನುಗಳನ್ನು, ನಿಯಮಗಳನ್ನು, ಸಂಸ್ಥೆಗಳನ್ನ, ಕಂಪನಿಗಳನ್ನ ಎಲ್ಲವನ್ನ ಮಾಡೋದು ಜನತೆಗಾಗಿ, ಪ್ರಜೆಗಳಿಗಾಗಿ. ಗೊತ್ತಾಯ್ತಲ್ಲ, ಸರ್ಕಾರಕ್ಕಾಗಿ ಪ್ರಜೆಗಳಿರೋದಲ್ಲ, ಸರ್ಕಾರಕ್ಕಾಗಿ ಕಾನೂನುಗಳಿರೋದಿಲ್ಲ, ಜನರಿಗಾಗಿ, ಜನರ ಅನುಕೂಲ. ಡೆಮೋಕ್ರಸಿ ಅಂದ್ರೆ ಹಂಗೆ. ರಾಜಪ್ರಭುತ್ವದಲ್ಲಾದ್ರೆ ಇನ್ನೊಂದು ಬೇರೆ, ಸರ್ವಾಧಿಕಾರಿ ಪ್ರಭುತ್ವದಲ್ಲಿ ಆದ್ರೆ ಇನ್ನೊಂದು ಬೇರೆ. ಡೆಮೋಕ್ರಸಿಯಲ್ಲಿ ಇದನ್ನು ಯಾರೂ ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಿರುವಾಗ ಈ ಕೈಗಾರಿಕೆಗಳು ಬೇಕು, ಪೆಟ್ರೋಲಿಯಂ ಕೈಗಾರಿಕೆಗಳು ಬೇಕು. ಆದ್ರೆ ಅದನ್ನು ತರುವಾಗ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು, ಅಥವಾ ತೊಂದರೆಗಳನ್ನ ಕನಿಷ್ಠ ಮಟ್ಟಕ್ಕೆ ಇಳಿಸಬೇಕು. ತೊಂದರೆಗಳಿಲ್ಲದೆ ಯಾವ ಕೈಗಾರಿಕೆಗಳು ಆಗಲ್ಲ. ಅಭಿವೃದ್ಧಿಗಳಲ್ಲಿ ಏನಾದ್ರೂ ಅಂಶಿಕ ತೊಂದರೆಗಳು ಇರ್ತದೆ, ನಿಯಮಗಳನ್ನಾದ್ರೂ ಪಾಲನೆ ಮಾಡೋ ರೀತಿಯಲ್ಲಿ ನೋಡ್ಬೇಕು. ಆದ್ರೆ ಇವತ್ತು ಸರ್ಕಾರಗಳು ವ್ಯಾಪಾರಿ ಹಿತಾಸಕ್ತಿಗಳನ್ನ ಹೊಂದಿದೆ. ನಾವು ನೋಡ್ತಾ ಇದೀವಿ ಬೇರೆ ಬೇರೆ ಪ್ರಶ್ನೆಗಳಲ್ಲಿಯೂ ಕೂಡ ಎಲ್ಲವೂ ಕೂಡ ವ್ಯಾಪಾರಿ ಹಿತಾಸಕ್ತಿಗಳನ್ನೇ ಸರ್ಕಾರಗಳು ಹೊಂದಿದೆ. ಸರ್ಕಾರಕ್ಕೆ ಜಾಸ್ತಿ ಆದಾಯ ಬರೀಬೇಕು, ವ್ಯಾಪಾರಿ ವಲಯಗಳು ಬೆಳಿಬೇಕು, ಮತ್ತೆ ಖಾಸಗಿ ವ್ಯಾಪಾರಸ್ಥರ ಖಜಾನೆಗಳು ತುಂಬಬೇಕು ಅನ್ನುವಂಥದ್ದು ಇದೆ. ಆದ್ರೆ ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿಯೂ ಕೂಡ ಅದೇ ರೀತಿ ನೀವು ಮಾಡ್ಲಿಕ್ಕೆ ಹೊರಟ್ರೆ ಜನ ಬದುಕೋದು ಹೇಗೆ? ಇಲ್ಲಿ ನೀವು ಬರಬೇಡಿ ಅಂತ ನಾವು ಖಂಡಿತವಾಗಿ ಹೇಳಲ್ಲ. ನೀವು ನಿಯಮಗಳನ್ನ ಪಾಲಿಸೋ ರೀತಿಯಲ್ಲಿ ನೋಡ್ಬೇಕಿತ್ತು ಸರ್ಕಾರ ಕಂಪನಿಯನ್ನ. ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ. ಈಗ ಭೂಮಿಯನ್ನು ವಶಕ್ಕೆ ತೆಗೆಯುವಾಗಲೂ ನೀವು ಇಲ್ಲೇ ಯಾಕೆ ಬರಬೇಕಿತ್ತು? ಸ್ವಲ್ಪ ದೂರ ಲಾಭ ಸ್ವಲ್ಪ ಕಡಿಮೆ ಆಗ್ಬಹುದು. ಲಾಭ ಕಡಿಮೆ ಆದ್ರೂ ಏನು, ಸ್ವಲ್ಪ ದೂರ ಪ್ರದೇಶಕ್ಕೆ ಇದನ್ನ ನೀವು ಸ್ಥಳಾಂತರ ಮಾಡಬಹುದಿತ್ತು. ಹೌದು, ಬಂದರು ಸ್ವಲ್ಪ ದೂರ ಆದ್ರೆ ಏರ್ಪೋರ್ಟ್ ಎಲ್ಲಿ ಕೂಡ ಸ್ಥಾಪನೆ ಮಾಡಬಹುದು, ಹೆದ್ದಾರಿಗಳನ್ನ ಎಲ್ಲಿ ಬೇಕಾದ್ರೆ ಮಾಡಬಹುದು, ಬಂದರು ಮಾಡಕ್ಕಾಗಲ್ಲ. ಆದ್ರೆ ಬಂದರನ್ನ ಸ್ವಲ್ಪ ದೂರದಲ್ಲಿ ಇದ್ರು ಸ್ವಲ್ಪ, ಈಗ ನೀವು ಇಲ್ಲಿಂದ ಗ್ಯಾಸ್ ಅನ್ನ ಅಡುಗೆ ಅನಿಲವನ್ನ ಪೈಪ್ ಲೈನ್ ಅಲ್ಲಿ ಬೆಂಗಳೂರಿಗೆ ತಲುಪಿಸುವಂತಹದ್ದಾಗಿದೆ. ಈಗ ಪೈಪ್ ಲೈನ್ ನಡೆದಿದೆ, ಗೊತ್ತಾಯ್ತಲ್ಲ. ಪೆಟ್ರೋಲ್ಗಳು ಕೂಡ ಇಲ್ಲಿಂದ ಬೆಂಗಳೂರವರೆಗೂ ಹೋಗ್ತಾ ಇದೆ. ಹಂಗಿರುವಾಗ ಇಲ್ಲಿಂದ ಕಚ್ಚಾ ತೈಲವನ್ನು ಕೂಡ ಸ್ವಲ್ಪ ದೂರ ಪ್ರದೇಶಕ್ಕೆ ತಗೊಂಡೋಗೋ ರೀತಿ ಮಾಡೋ ಖರ್ಚಷ್ಟೇ ಸ್ವಲ್ಪ ಜಾಸ್ತಿ ಆಗ್ಬಹುದು. ಆದ್ರೆ ಆ ಖರ್ಚನ್ನು ಉಳಿಸ್ಲಿಕ್ಕೆ ಬೇಕಾಗಿ ನಿಮ್ಗೆ ಹತ್ರದಲ್ಲೇ ಬೇಕು ಅಂತೇಳಿ ಇಲ್ಲಿ ಜನರ ಜೀವನ ಜೊತೆ ಚೆಲ್ಲಾಟ ಆಡಬಾರ್ದಲ್ಲ. ರೈಟ್ ಸರ್. ಒಂದು ಬಿ ಎಸ್ ಹುಸೈನ್ ಅಂತಕ್ಕಂಥವ್ರು ಹೋರಾಟಗಾರ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವರೊಂದಿಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಹಲೋ ಹಲೋ ಹಲೋ, ಕರೆಕ್ಟ್ ಆಗಿ ಮತ್ತೊಮ್ಮೆ ಕರೆ ಮಾಡ್ತಾರೆ ಖಂಡಿತವಾಗ್ಲು. ಎಸ್ ಸರ್, ಇಲ್ಲಿ ಪ್ರಮುಖವಾಗಿ ಈ ಒಂದು ಆಧುನಿಕವಾದಂಥ ಕೆಲವು ಕ್ರಮಗಳನ್ನು ಬಳಸಿ ಈಗ ಒಂದು ಅಂತರ್ಭೂಮಿ ಮಟ್ಟದಲ್ಲಿ ಕೂಡ ಒಂದಷ್ಟು ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ, ತೊಂದರೆಗಳಾಗಬಾರ್ದು. ಮೆಟ್ರೋವನ್ನು ಕೂಡ ಈ ರೀತಿಯಾಗಿ ಮಾಡಬೇಕಂತ ಯೋಚನೆ ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಊರಿನ ಪಕ್ಕಕ್ಕೆ ತರ್ತಕ್ಕಂಥ ಪ್ರಶ್ನೆ ಯಾಕೆ ಅಂತಕ್ಕಂಥದ್ದು. ನೋಡಿ, ಸರ್ಕಾರಗಳು ಈಗ ಬೆಂಗಳೂರಿನಲ್ಲಿ ಏನು ಉಕ್ಕಿನ ಸೇತುವೆ, ಸ್ಟೀಲ್ ಬ್ರಿಡ್ಜ್ ಶುರು ಮಾಡುದು, ಖಂಡಿತವಾಗಿಯೂ ಅಲ್ಲಿಯ ಟ್ರಾಫಿಕ್ ಇದನ್ನು ನೋಡಿದ್ರೆ ಖಂಡಿತ ಏನಾದ್ರೂ ಪರಿಹಾರಗಳು ಬೇಕೇ ಬೇಕು. ಆದ್ರೆ ಕೊನೆಗೆ ಜನರ ವಿರೋಧ ಅಂತ, ಯಾಕೆಂದ್ರೆ ಒಂದು 600 ಮರ ಹೋಗುತ್ತೆ ಅಂತ ಜನ ಹೋರಾಟ ಮಾಡಿದ್ರು. ಕೊನೆಗೆ ಈಗ ಸ್ಟೀಲ್ ಬ್ರಿಡ್ಜ್ ಇದನ್ನ ವಾಪಸ್ ಪಡ್ಕೊಳ್ತು ಸರ್ಕಾರ. ಅಷ್ಟೆಲ್ಲಾ ಪಕ್ಷಗಳು ಕೂಡ ಎದ್ದು ಬಿದ್ದು ಹೋರಾಟ ಮಾಡಿದ್ರು, ಮಾತಾಡಿದ್ರು. ಆದ್ರೆ ಇಲ್ಲಿ ಈಗ ಇಷ್ಟೆಲ್ಲ ನಾವು ಕೊಡುಗೆ ಕೊಟ್ಟಿದೀವಿ, ಸೂಕ್ಷ್ಮ ಪ್ರದೇಶ, ಈಗಲೇ ಮಳೆ ಕಡಿಮೆ ಆಗ್ತಾ ಇದೆ ಇಂತಹ ಭಾಗದಲ್ಲಿ. ವರ್ಷದ 4 ಮಳೆ ಸುರಿತಾ ಇದೆ ಪ್ರದೇಶದಲ್ಲಿ, ಮಳೆ ಕಡಿಮೆ ಆಗ್ತಾ ಇದೆ, ಪಶ್ಚಿಮ ಘಟ್ಟಕ್ಕೆ ಹಾನಿ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಇಲ್ಲಿ ನೀವು 1,000 acres ಕೃಷಿ ಭೂಮಿ ಮತ್ತು ತೋಟ ಭೂಮಿಯನ್ನು ನೀವು ವಶಕ್ಕೆ ಪಡಿತಾ ಇದ್ರಿ. ಸ್ಟೀಲ್ ಬ್ರಿಡ್ಜ್ಗಾಗಿ 600 ಮರವನ್ನು ತ್ಯಾಗ ಮಾಡ್ಲಿಕ್ಕೆ ಬೆಂಗಳೂರಿನಂತ ಸಿಟಿಯ ಜನ ರೆಡಿ ಇಲ್ಲ. ಆದ್ರೆ ಮಂಗಳೂರಿನವರು ಮತ್ತೆ 1,000 acres ಭೂಮಿಯನ್ನ
ತ್ಯಜಿಸ್ಬೇಕು. ನಮ್ಮ ಸಮುದ್ರದಕ್ಕಿಷ್ಟು ಮಲಿನವನ್ನ ಸುರಿತಾರೆ, ಸಮುದ್ರದ ನೀರು ಹಾಳಾಗತ್ತೆ, ಅದನ್ನ ನಾವು ತ್ಯಾಗ ಮಾಡಬೇಕು. ಇದೆಲ್ಲ ಏನರ್ಥ? ನಾವು ತ್ಯಾಗ ಮಾಡಿದೀವಿ, ತ್ಯಾಗವೇ ಮಾಡಲ್ಲ. ನೀವೆಲ್ಲೋ ಇದನ್ನ ತಗೊಂಡೋಗಿ ನೀವು ಗುಲ್ಬರ್ಗದಲ್ಲೋ ಬೀದರಲ್ಲೋ ಹಾಸನದಲ್ಲೋ ಮಾಡಿ ನಮ್ಗೆ ಪೆಟ್ರೋಲ್ ಕೊಡಿ ಗ್ಯಾಸ್ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಈಗಾಗಲೇ MRPLಗಾಗಿ 3-4 ಸಾವಿರ ಎಕರೆ ಲ್ಯಾಂಡ್ ಕೊಟ್ಟಿದ್ದೀವಿ, SEZಗಾಗಿ 2,000 ಎಕರೆ ಲ್ಯಾಂಡ್ ಕೊಟ್ಟಿದ್ದೀವಿ, ಆರ್ಬಾರ್ಗಾಗಿ ಈಗ ಕೃಷ್ಣಾಪುರ ಕಾಟಿಬಲ್ಲದಂತ 9 ಬ್ಲಾಕ್ಗಳು ಇಲ್ಲಿಂದ ಹೋದವ್ರು, ಇಲ್ಲಿ 100-300 ಎಕರೆ ಲ್ಯಾಂಡ್ ಅಥವಾ 500 ಎಕರೆ ಲ್ಯಾಂಡ್ ಕೊಟ್ಟಿದೀವಿ. MCF ಕುದುರೆಮುಖ ನಿಂತಿರೋದು ನಾವು ಭೂಮಿ ಕೊಟ್ಟೆ, ಇಷ್ಟೆಲ್ಲ ಕೊಟ್ಟಿದೀವಿ. ಮತ್ತೆ ಮತ್ತೆ ನೀವು ಇಲ್ಲಿಗೆ ತಂದು ಸುರಿತೀರಿ ಅಂದ್ರೆ ನೀವು ನಮ್ಮನ್ನ ಏನಂತ ತಿಳ್ಕೊಂಡಿದ್ದೀರಿ? ಒಂದ ನೀವು ಒಂದು ಕೆಲಸ ಮಾಡ್ಬೇಕು, ಇಡೀ ಮಂಗಳೂರು ತಾಲೂಕನ್ನ ಕೈಗಾರಿಕಾ ಝೋನ್ ಅಂತ ಮಾಡಿ ನಮ್ಮೆಲ್ಲರನ್ನು ಕೂಡ ಇಲ್ಲಿಂದ ದೂರ ದೂರ. ಜನ ಮತ್ತು ಮಾಲಿನ್ಯಕಾರಕ ಕೈಗಾರಿಕೆಗಳು ಒಟ್ಟೊಟ್ಟಿಗೆ ಬದುಕಬೇಕು ಅಂದ್ರೆ ಹಿಂಗೆ, ಅದು ಕೂಡ ಇರೋ ಕಾನೂನು ಕೂಡ ಉಲ್ಲಂಘಿಸ್ತಾ ಇದ್ದಾರೆ. ಅದರಿಂದಾಗಿ ಇದು ಖಂಡಿತವಾಗಿಯೂ ಡೆಮೋಕ್ರಸಿಯಲ್ಲಿ ಒಂದು ಕಲ್ಯಾಣ ಯೋಜನೆಯನ್ನು ಇಟ್ಕೊಂಡಿರುವಂತ ನಮ್ಮಿಂದಲೇ ಆಯ್ಕೆ ಮಾಡಿ ನಡೆದಾರೆ ಅಂತ ಸರ್ಕಾರ ಮಾಡಬೇಕಂತದ್ದಲ್ಲ. ನಾವೇನಿದೆ ಜನನು ರೂಪಣೆ ಮಾಡಿರೋ ನಿಯಮ ಅಲ್ಲ, ನಿಮ್ಮ ಶಾಸನಸಭೆಯಲ್ಲಿ ರೂಪಣೆ ಮಾಡಿರುವಂತ ನಿಯಮಗಳು, ಪರಿಸರದ ಕಾನೂನುಗಳು, ಇದನ್ನ ಅವರೇ ಪಾಲಿಸ್ತಾ ಇಲ್ಲ ಅಂದ್ರೆ ಅವರಿಗೆ ಬ್ರೇಕ್ ಹಾಕಿ ಸಾಕು ಅನ್ನುವಂತ ಪ್ರಶ್ನೆ. ಎಸ್ ಸರ್, ಮತ್ತೆ ಕರೆ ಮಾಡಿದ್ದಾರೆ BS ಹುಸೇನ್ ಅವರು, ಅವರೊಟ್ಟಿಗೆ ಮಾತಾಡೋಣ. ಹಲೋ ಹಲೋ ಹಲೋ, BS ಹುಸೇನ್ ಅವರೇ, ಇವತ್ತು ಮತ್ತೆ ಆರಂಭವಾಗುತ್ತಾ ಹಾರಬಹುದು ಅಂತಕ್ಕಂಥ ಒಂದು ಸಂಚಿಕೆ ನಡೀತಾ ಇದೆ, ಸ್ಪಂದನ ವಾಹಿನಿಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ರಿ. ಇವತ್ತು MRPL ಅಂತ ಕೈಗಾರಿಕಾ ಸಂಸ್ಥೆಗಳು ಮತ್ತೊಂದು ಘಟಕವನ್ನು ಆರಂಭ ಮಾಡಲಿಕ್ಕೆ ಹೊರಟಿದ್ದಾವೆ ಅಂತಕ್ಕಂಥ ಮಾಹಿತಿ, ಜೊತೆಗೆ ಹಳೆಯ ಅವರ ಸಾಕಷ್ಟು ತೊಡಕುಗಳನ್ನೇ ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಲ್ಲ ಅಂತಕ್ಕಂಥ ಆರೋಪಗಳ ಮಧ್ಯೆ ಇಂತಹ ಹೊಸ ಕೈಗಾರಿಕೆಗಳು ಬೇಕಿತ್ತ ಅಂತಕ್ಕಂಥದ್ದು ಹೇಳಿ ಹೇಳಿ. ಈಗ ರಾಸಾಯನಿಕ ಕಾರ್ಖಾನೆಗಳು ಓಕೆ, ಪರಿಸರ ಮಾಲಿನ್ಯವನ್ನು ಪರಿಸರವನ್ನು ಮಾಲಿನ್ಯ ಮಾಡ್ತಾ ಇದೆ ಓಕೆ, ಅವರು ನಿಯಮಗಳನ್ನು ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಓಕೆ, ಅವರಿಗೆ ಹಲವಾರು ನಿಬಂಧನೆಗಳಿವೆ, ಆದರೆ ಯಾವುದನ್ನು ಪಾಲಿಸದೆ ಘಟಕವನ್ನು ರಾಸಾಯನಿಕ ಉತ್ಪಾದನೆಯನ್ನು ಮಾಡಿ ಪರಿಸರವನ್ನು ಮತ್ತೆ ಜನರಿಗೆ ಸಿಕ್ಕುವಂತಹ ಒಂದು ಪರಿಸ್ಥಿತಿಯನ್ನು ಹಾನಿ ಮಾಡ್ತಾ ಇದ್ದಾರೆ ರೈಟ್. ಹಾಗೆ ಇವರಿಗೆ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದೆ ಹೇಳಿ, ಏನಂತ ಹೇಳಿದ್ರೆ ಪರಿಸರ ಮಾಡುತ್ತಿರುವಂತಹ ಈ ರಾಸಾಯನಿಕ ಕಾರ್ಖಾನೆಗಳು ಓಕೆ ಮುಖ್ಯ ಅಪರಾಧಿಗಳು ಓಕೆ, ಇವರ ಸ್ಥಾಪನೆ ಮತ್ತು ಕಾರ್ಯಾಚರಣೆ ಬಗ್ಗೆ ಅತಿ ಬಿಗಿಯಾದ ಪರಿಶೀಲನೆ ನಡೆಸಬೇಕು ಓಕೆ, ಇದರಲ್ಲಿ ಸಣ್ಣ ಕೈಗಾರಿಕೆಗಳು ಅಥವಾ ದೊಡ್ಡ ಕೈಗಾರಿಕೆ ಎಂಬ ತಾರತಮ್ಯ ಮಾಡಬಾರದು ಓಕೆ, ಇದರಲ್ಲಿ ಬಹುಪಾಲು ಕೈಗಾರಿಕೆಗಳು ನೀರಿನ ಬಳಕೆಯನ್ನು ಅವಲಂಬಿಸಿರುವ ಕೈಗಾರಿಕೆಗಳು ಓಕೆ, ಆದ್ದರಿಂದ ಇಂತಹ ಕೈಗಾರಿಕೆಗಳ ಸ್ಥಾಪನೆಯನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸ್ಥಾಪಿಸುವುದಕ್ಕೆ ಪರೀಕ್ಷೆ ಬಳಸಪಡಿಸಬೇಕು ಓಕೆ, ಇದರ ಸತತವಾಗಿ ಮತ್ತು ಪದೇ ಪದೇ ನಿಯಮಗಳನ್ನು ಕಾನೂನನ್ನು ನಿರ್ದಾಕ್ಷಿಣ್ಯವಾಗಿ ಮುರಿಯುತ್ತಿರುವುದರಿಂದ ಇವುಗಳನ್ನು ತಂಟೆಕೋರ ಕಾರ್ಖಾನೆಗಳನ್ನು ವರ್ಣಿಸಬೇಕು ಎಂದು ಸುಪ್ರೀಂ ಕೋರ್ಟ್ನ 1996 ರಿಪೋರ್ಟ್ 1440 ಹೇಳಿದೆ ಓಕೆ. ಸೊ ಈಗ ಕಾನೂನಾತ್ಮಕ ನಿಯಮಗಳನ್ನು ಹೇಳಿ ಹೇಳಿ ಪರವಾಗಿಲ್ಲ ಹೇಳಿ, ಸುಪ್ರೀಂ ಕೋರ್ಟ್ ಇಷ್ಟೊಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಅವರಿಗೆ ಹೇಳಿದ್ರು ಕೂಡ ಈಗ ಹಾರು ಬೂದಿ ಆಳುವುದು, ವಾಸನೆ ಬರುವುದು, ದೊಡ್ಡ ಮಾಲಿನ್ಯ ಈ ರೀತಿಯ ಮಾಡಿ ಅವರ ಬದುಕನ್ನೆಲ್ಲ ಹಾಳು ಮಾಡ್ತಾ ಇದೆ ಓಕೆ. ಇವರೇನು ದೇಶದ ನಮ್ಗೆ ನಾವು ರಾಸಾಯನಿಕ ಇಂತಹ ಪೆಟ್ರೋಲಿಯಂ ಕಾರ್ಖಾನೆ ಬೇಡ ಅಂತ ಹೇಳುವವರಲ್ಲ ರೈಟ್, ಆದರೆ ಇಂತಹ ಕಾರ್ಖಾನೆಗಳನ್ನು ಜನವಸತಿ ಪ್ರದೇಶದಲ್ಲಿ ಮಾಡುವುದು ಬಹಳ ಅಪರಾಧ ಅಂತ ನಾವು ಹೇಳ್ತಾ ಇದ್ದೇವೆ ರೈಟ್. ಇದಕ್ಕೆ ನೇರವಾಗಿ ಸರ್ಕಾರ ಅಥವಾ ಕಾನೂನಾತ್ಮಕವಾದಂತಹ ಸಂಸ್ಥೆಗಳು ಕ್ರಮವನ್ನ ಕೈಗೊಳ್ಳುವುದಕ್ಕೆ ಏನಾದರೂ ಮಾರ್ಗಗಳು ಇರತಕ್ಕಂಥದ್ದು, ಆ ಬಗ್ಗೆ ಏನಾದರೂ ಒಂದಷ್ಟು ಜನಕ್ಕೆ ಎಚ್ಚೆತ್ತುಕೊಳ್ಳುವುದಕ್ಕೆ ಮಾಹಿತಿ? ಸರ್ಕಾರದ ಕೆಲವು ಈ ಪರಿಸರ ಮಾಲಿನ್ಯ ಇಲಾಖೆಯಿಂದ ಕೆಲವು ನಿಬಂಧನೆಗಳಿವೆ ಓಕೆ, ಆದರೆ ಆ ನಿಬಂಧನೆಗನುಸಾರವಾಗಿ ನಿಯಮಕ್ಕನುಸಾರವಾಗಿ ಅವರು ಕಾರ್ಯಾಚರಿಸುತ್ತಿಲ್ಲ ಓಕೆ, ಆಮಿಷಕ್ಕೆ ಒಳಗಾಗ್ತಕ್ಕಂಥ ಆರೋಪ, ಪುಸ್ತಕ ಕಾಗದದ ಪತ್ರದಲ್ಲಿ ಹಾಳೆಯಲ್ಲಿ ಮಾತ್ರ ಇರ್ತದೆ ವಿನ ಕಾರ್ಯಾಚರಿಸುವಾಗ ಬೇರೆ ಮಾಡ್ತಾರೆ ಓಕೆ, ಇದು ಬಹಳ ಅಪರಾಧ ಅಂತ ನಾನು ಹೇಳ್ತಾ ಇದ್ದೇನೆ. ಎಸ್, ಇನ್ನು ಜನ ಈಗ ಯಾಕೆ ತಕ್ಷಣಕ್ಕೆ ಎಚ್ಚೆತ್ಕೊಳ್ಬೇಕು, ಈಗ ಹೊಸ ಘಟಕ ಬರುವುದಾದ್ರೆ ಇದನ್ನ ಯಾಕೆ ಅಪೋಸ್ ಮಾಡ್ಬೇಕು ಅಂತ ನೀವು ಹೇಳ್ತೀರಿ? ಯಾಕೆಂತ ಹೇಳಿದ್ರೆ ಜನರಿಗೆ ಬದುಕು ಬಹಳ ಮುಖ್ಯ, ಜನರಿಗೆ ಬದುಕಿಗೋಸ್ಕರ ನಾವು ನಮ್ಮ ಇಡೀ ಮನೆ ಮಾಡಿ ಕೂಡ ನಾವು ಮದ್ದು ಮಾಡಿ ಜೀವ ಉಳಿಸಲಿಕ್ಕೆ ನೋಡ್ತೇವೆ ರೈಟ್ ಓಕೆ, ಆ ಮನೆ ಮಾಡಿ ಜೀವ ಉಳಿಸಲಿಕ್ಕೆ ನೋಡುವಾಗ ರೋಗ ಪೀಡಿತರನ್ನಾಗಿ ಮಾಡಿಸುವಂತ ಕಾರ್ಖಾನೆಗಳು ಜನವಾಸ್ತವ್ಯ ಪ್ರದೇಶದಲ್ಲಿ ಇರಬಾರದು. ಎಸ್ ರೈಟ್. ಸೊ ಹಾಗಾಗಿ ಎಚ್ಚೆತ್ತುಕೊಂಡು ಬದುಕಿಗೆ ಬಹಳ ಮಹತ್ವ ಕೊಡಬೇಕು. ಎಸ್ ರೈಟ್. ಎಸ್ ಎಸ್ ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ.
ಎಸ್, ಇಲ್ಲಿ ಪ್ರಮುಖವಾಗಿ ಒಂದು ಸುಪ್ರೀಂ ಕೋರ್ಟ್ನ ಒಂದು ನಿರ್ಧಾರಗಳ ಕುರಿತಂತೆ, ಆದೇಶಗಳ ಕುರಿತಂತೆ ಪ್ರಸ್ತಾಪ ಮಾಡಿದರು ಬಿ ಎಸ್ ಹುಸೇನ್ ಅವರು 1986 ಏನೋ ಅಂತ ಒಂದು ಪ್ರಸ್ತಾಪವನ್ನು ಮಾಡಿದರು. ಇಲ್ಲಿ ನ್ಯಾಯಾಲಯ ಅಥವಾ ನ್ಯಾಯಾಂಗ ಸಂಸ್ಥೆಗಳ ನೇರವಾದಂಥ ಇಂತಹ ವಿಚಾರಗಳಲ್ಲಿ ಪಾಲ್ಗೊಳ್ಳುವಿಕೆ ಹಾದಿಯೇ ಇಲ್ವಾ ನಮ್ಮ ವ್ಯವಸ್ಥೆಯಲ್ಲಿ? ಅಂದರೆ ಖಂಡಿತ, ಅದರಲ್ಲಿಯೂ ಕೂಡ ಚೆನ್ನೈಯಲ್ಲಿ ಹಸಿರುಪೀಠ ಇದೆ ಇಂಥದ್ದನ್ನೆಲ್ಲ ನಿಭಾಯಿಸೋದು. ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳಿದೆ, ಬೇರೆ ಬೇರೆ ಜಡ್ಜ್ಮೆಂಟ್ಗಳಿದೆ, ಇದೆಲ್ಲವೂ ಇದೆ. ಆದರೆ ಅವರನ್ನ ಪಾಲಿಸಲ್ಲ. ಒಂದು ನಮಗೆ ಅದರ ವಿರುದ್ಧ ಹೋಗಬೇಕು ಅಂತ ಆದ್ರೆ ಒಂದು ದಾಖಲೆಗಳು ಬೇಕು. ದಾಖಲೆಗಳನ್ನೆಲ್ಲವೂ ಕೂಡ ಕಣ್ಣ ಮುಂದೆ ನಮಗೆ ಮಾಲಿನ್ಯಗಳು ಕಾಣುತ್ತೆ, ದಾಖಲೆಗಳು ಮಾಲಿನ್ಯ ಇಲ್ಲ ಅಂತ ಹೇಳುತ್ತೆ. ಈಗ ಅದು ಹೇಳಿದ್ನಲ್ಲ, ಸೌಂಡ್ ಡಿಸಿಬಲ್ ಅನ್ನು ಕಡಿಮೆ ಮಾಡಲಿಕ್ಕೆ 2 ಸೈಲೆನ್ಸರ್ಗಳನ್ನ ಹಾಕ್ಬೇಕು ಅಂತ ನಿಲ್ಲುತ್ತೆ ಅಂತ ಈಗ ಹಾಕಿದ್ದಾರೆ. ಅವ್ರು ಹೇಳುವ ಪ್ರಕಾರ ನಾವು ಹಾಕಿದೀವಿ, ಸರಿ ಹೋಯ್ತು, ಪೊಲ್ಯೂಷನ್ ಇಲ್ಲ, ಸೌಂಡ್ ಪೊಲ್ಯೂಷನ್ ಇಲ್ಲ, ಶಬ್ದ ಮಾಲಿನ್ಯ ಇಲ್ಲ ಅಂತ. ಆದ್ರೆ ನಮ್ಮ ಅನುಭವ ಹಂಗೆ ಇದೆ. ಆದ್ರೆ ಕನಿಷ್ಠ ನಮ್ಗೆ ಅಲ್ಲಿ ಮಾಲಿನ್ಯ ಆಗ್ತಾ ಇದೆ ಅಂತ ದಾಖಲೆ ಸಿಕ್ಕಿದ್ರೆ ನಾವು ಯಾವಾಗಲನ್ನ ಹಿಡ್ಕೊಂಡು ನ್ಯಾಯಾಲಯಕ್ಕೆ ಹೋಗ್ಬೋದು. ಮತ್ತೆ ನ್ಯಾಯಾಲಯಕ್ಕೆ ಹೋಗೋ ತಮಾಷೆ ಪ್ರಶ್ನೆ ಅಲ್ಲ. ನ್ಯಾಯಾಲಯಕ್ಕೆ ನಾವು ನೀವು ಹೋಗಿ ಡೈರೆಕ್ಟ್ ಆಗಿ ಹೋಗಿ ಜಿಲ್ಲಾಧಿಕಾರಿಗೋ ತಹಶೀಲ್ದಾರಿಗೋ ಪೊಲೀಸ್ ಇನ್ಸ್ಪೆಕ್ಟರ್ಗೋ ಮನವಿ ಕೊಟ್ಟ ರೀತಿಯಲ್ಲಿ ಕೊಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟು ಇಂಥ ಕಡೆ ವಾದ ಮಾಡುವಂತ ಲಾಯರ್ಗಳು ಅವರ ಫೀಸ್ಗಳು ಅದೆಷ್ಟು ದುಬಾರಿ ಅಂತ ಗೊತ್ತಿದೆ. ಖಂಡಿತ ಸಾಮಾನ್ಯ ನಮ್ಮಂತವ್ರು ಹೋಗೋದು ಹೇಗೆ? ಅವರು ಅದಕ್ಕಿಂತ ದೊಡ್ಡ ಲಾಯರ್ಗಳನ್ನ ಅವ್ರು ಇಟ್ಟಿರ್ತಾರೆ. ಇಂತಹ ಸಮಸ್ಯೆಗಳಿದೆ. ನ್ಯಾಯಾಲಯಕ್ಕೆ ಹೋಗೋದು ಅಂತಿಮ ಆಯ್ಕೆ ಆಗಿದೆ ಇವತ್ತು. ನ್ಯಾಯ ಅಷ್ಟು ಸುಲಭ ಅಲ್ಲ. ನ್ಯಾಯ ಅನ್ನುವಂಥದ್ದು ಜನಸಾಮಾನ್ಯರ ಬಾಡಿಗೆ ನಿರಾಕರಣೆ ಅನ್ನುವಂಥದ್ದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂಥದ್ದು. ಪಾಣವುಳ್ಳವರ ತಾಕತ್ತುಳ್ಳವರಿಗೆ ಸಿಗತ್ತೆ. ಅಂತಹ ಸಂದರ್ಭದಲ್ಲಿ ಸರ್ಕಾರಗಳು, ಜನಪ್ರತಿನಿಧಿಗಳು ನೇರ ಉತ್ತರದಾಯಿಗಳು, ಅವರದನ್ನ ಮಾಡ್ಬೇಕು. ಈಗ ನೋಡಿ, ನೀರಿನ ಪ್ರಶ್ನೆ ಎತ್ಕೊಳ್ಳಿ. ಈಗ ಇಷ್ಟೆಲ್ಲ ನೀರಿನ ತಾಪತ್ರಯ ಇದೆ, ಮತ್ತೆ 4ನೇ ಹಂತದ ಘಟಕಕ್ಕೆ ನೀರೆಲ್ಲಿಂದ ಕೊಡ್ತೀರಿ? ಈಗ 3ನೇ ಹಂತದ ಘಟಕಕ್ಕೆ, ಈಗ ಒಳಗಡೆ ಬರುವಂತ ಘಟಕಕ್ಕೆ ಅವರೇನು ನಾವು UGD ನೀರು ತಗೋತೀವಿ ಅಂತ ಹೇಳ್ತೀರಿ, ಹೇಳ್ತಾರೆ. ಆದ್ರೆ ಅದಕ್ಕೆ ಆ ರೀತಿ ಬಳಕೆ ಮಾಡ್ಲಿಕ್ಕೆ ದೊಡ್ಡ ಪ್ರಮಾಣದ ನೀರು ಬೇಕು. ಎಲ್ಲಿಂದ ತರ್ತಾರೆ? ಸಮುದ್ರದ ನೀರು ತಗೊಂಡು ಅದನ್ನ ಸ್ವೀಟ್ ವಾಟರ್ ಮಾಡ್ತಾರೆ ಅಂತ ಯಾವಾಗ ಮಾಡ್ತಾರೆ? ಶತಮಾನ ಹೋಗ್ಬೇಕು. ಇಂತಹ ಪ್ರಶ್ನೆಗಳು, ಚಾಲೆಂಜ್ಗಳಿದೆ, ಇದ್ರ ಬಗ್ಗೆ ಜನ ಎತ್ಕೊಳ್ಬೇಕು. ಎಚ್ಚೆತ್ಕೊಂಡ್ರೆ ಇದನ್ನೆಲ್ಲ ನಾವು ಮಾಡು, ಇಲ್ಲಾಂದ್ರೆ ನಾವು ನ್ಯಾಯಾಲಯವನ್ನು ಕಾನೂನನ್ನಷ್ಟೇ ನಂಬಿಕೊಂಡು ಕೂರುವಂತ ಪರಿಸ್ಥಿತಿ ನಮ್ಮ ಮುಂದಿಲ್ಲ. ಇಲ್ಲ ಅಂತಕ್ಕಂಥ ಇಲ್ಲಿ ಪ್ರಮುಖವಾಗಿ ಕೆಲವು ಯಾವುದೇ ಸಂಸ್ಥೆಗಳು, ಯಾವುದೇ ಕೈಗಾರಿಕಾ ಒಂದಷ್ಟು ವಲಯದಲ್ಲಿ ಆಗ್ತಕ್ಕಂಥ ಕೆಲವು ಕ್ರಾಂತಿಗಳು, ಕೆಲವು ಬಾರಿ ಆದಂಥ ಬದಲಾವಣೆಗಳನ್ನು ಗಮನಿಸುವುದಾದರೆ, ಸ್ಥಳೀಯ ಜನತೆ ಯಾವಾಗ ಎಚ್ಚೆತ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಿ, ವಿರೋಧ ಮಾಡಿ, ಅಲ್ಲಿ ಸತ್ಯಾಗ್ರಹಗಳನ್ನು ಮಾಡ್ತಕ್ಕಂಥ ನೆಲೆಗಡಿಯಲ್ಲಿ ಕೆಲವು ಬಾರಿ ಸಾಕಷ್ಟು ಸಂಸ್ಥೆಗಳು ಬಂದಾಗಿರ್ತಕ್ಕಂಥ ಇತಿಹಾಸ ಕರ್ನಾಟಕದಲ್ಲಿ ಇದೆ. ಸೊ ಈ ಭಾಗದಲ್ಲಿ ಈಗಾಗಲೇ 3 ಈ ರೀತಿಯಾದಂಥ ಘಟಕಗಳು ಇವರದ್ದೇ ಸಂಸ್ಥೆಯಿಂದ ಆದರೂ ಕೂಡ ಜನ ಅಷ್ಟೊಂದು ಮಟ್ಟಿಗೆ ಎಚ್ಚೆತ್ಕೊಳ್ಳಿಲ್ಲ, ಆ ಸಮಸ್ಯೆಗಳು ಕಣ್ಣಿಗೂ ಕಾಣದೇ ಇರೋದ್ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಾ ಅಂತಕ್ಕಂಥ ಒಂದು ಮನೋಭಾವನೆ ಕಂಡು ಬರ್ತಾ ಇದೆಯಾ? ಜನರ ಸಮಸ್ಯೆ ಏನಂದ್ರೆ, ನೇರವಾಗಿ ನಮ್ಮ ತಮ್ಮ ಬುಡಕ್ಕೆ ಬರುವವರಿಗೆ ಜನ ಅಲ್ಲಾಡಲ್ಲ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಇದೆ. ಸಿಂಗೂರು, ಟಾಟಾ ಇದನ್ನ ಬೆಂಗಾಲ್ನ ಜನ ಓಡಿಸಿದಿರ್ಬೋದು. ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಆಗಿರುವಂತಹ ಬೇರೆ ಬೇರೆ ಬೆಳವಣಿಗೆಗಳಿರ್ಬೋದು, ಸ್ಟೀಲ್ ಬ್ರಿಡ್ಜ್ ಹೋರಾಟ ಇರ್ಬೋದು, ಇಂಥ ತುಂಬಾ ಇದೆ. ಆದ್ರೆ ನಮ್ಮ ಜಿಲ್ಲೆಯ ಜನ ಅದೊಂದು ಸಮಸ್ಯೆ ಇದೆ, ನೇರವಾಗಿ ಅವರ ಬುಡಕ್ಕೆ ಬರುವವರಿಗೆ ಮಾತಾಡಲ್ಲ. ಈಗ ಜೋಕಟ್ಟೆ ತೋಕೂರು ಭಾಗದಲ್ಲಿ ಏನಾಯ್ತಂದ್ರೆ, ಕೋಕ್ಪೋಟ್ ಮನೆ ಒಳಗಡೆ ಬಿತ್ತು ಹೋರಾಟ ಕೇಳಿದ್ರು. ಬೇರೆಯವರೆಲ್ಲ ಅಯ್ಯೋ ಪಾಪ ಹಿಂಗ ಆಗ್ಬಾರ್ದು ಅಂತ ಹೇಳಿ ಮನೆಯಲ್ಲಿ ಕೂತ್ರೆ ಹೊರತು ಬೀದಿಗೆ ಬರ್ಲಿಲ್ಲ. ಗೊತ್ತಾಯ್ತಲ್ಲ, ಈಗ ಎಲ್ಲ ಸಮಸ್ಯೆ ಇದೆ ಅಂತ ಹೇಳುವಾಗ ಇಲ್ಲಿ ಈಗ ಯಾರು ಮಾತಾಡ್ತಾ ಇದ್ದಾರೆ? ಆ 1,000 acre ಯಾರು ಹೋಗುತ್ತೆ ಲ್ಯಾಂಡು, ಅವರಷ್ಟೇ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ದೊಡ್ಡ ವಿಭಾಗದ ಜನ, ಒಳ್ಳೆ ಪರಿಹಾರ ಸಿಗತ್ತಲ್ಲ, ಒಳ್ಳೆ ಪ್ಯಾಕೇಜ್ ಸಿಗತ್ತಲ್ಲ, ನಮ್ದು ಲ್ಯಾಂಡ್ ಯಾವಾಗ ಹೋಗುತ್ತೆ, ಅದಕ್ಕೆ ರಸ್ತೆ ಇಲ್ಲ, ಇನ್ನೊಂದಿಲ್ಲ, ಇವರೆಲ್ಲ ಪರಿಹಾರ ಕೊಡ್ತೇವೆ, ಒಂದು ಉದ್ಯೋಗ ಸಿಗತ್ತೆ ಕುಟುಂಬಕ್ಕೆ ಅಂತ ಅವ್ರು ಸಾಫ್ಟ್ ಆಗ್ತಾರೆ. ಅದರಲ್ಲಿ ಒಂದು ವಿಭಾಗದ ಜನ ಅಲ್ಲಿ ತಣ್ಣಗಾದಾಗ ಬಾಕಿ ಅವರು ಆಟೋಮೆಟಿಕ್ ಆಗಿ ಅವರ ಸಾಮರ್ಥ್ಯ, ಅವರ ಹೋರಾಟದ ಇದು ಕಡಿಮೆ ಆಗುತ್ತೆ, ತೀವ್ರತೆಗೆ ಬರಲ್ಲ. ಅದರಿಂದ ಅದು ದೊಡ್ಡದಾಗಲ್ಲ. ಜನ ಇದನ್ನೆಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಯಾರ್ದೋ ಲ್ಯಾಂಡ್ ತಗೊಳ್ತಾರೆ, ಇನ್ಯಾರೋ ಕಂಪನಿ ಮಾಡ್ತಾರೆ, ಅವರವ್ರು ನೋಡ್ಕೊಳ್ಳಿ ಅಂತ ಇರ್ತಾರೆ. ಆದ್ರೆ ಒಟ್ಟಾರೆ ನಮ್ಮ ಬದುಕಿನ ಮೇಲೆ ಆಗುವಂತ ಪರಿಣಾಮದಲ್ಲಿ ಮಂಗಳೂರಿನ ಜನ ಎತ್ತು ಮಾತಾಡಿದ್ರೆ ಖಂಡಿತವಾಗಿ ಇದಕ್ಕೇನಾದ್ರೂ ಇಷ್ಟು ಧೈರ್ಯ ಬರ್ತಾ ಇರಲಿಲ್ಲ. ಕೈಗಾರಿಕೆ ಮೇಲೆ ಕೈಗಾರಿಕೆ, ಅದರಲ್ಲೂ ಕೆಮಿಕಲ್ ಕೈಗಾರಿಕೆ, ಅದು ಕೂಡ ನಿಯಮ ಉಲ್ಲಂಘನೆ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಕನಿಷ್ಠ ಇಲ್ಲಿಯ ಜನ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಭವಿಷ್ಯದ ಜನರ ಕಥೆ ಏನು? ಸಣ್ಣ ಪುಟ್ಟ ಈ ಮಕ್ಕಳ, ಪುಟಾಣಿ ಮಕ್ಕಳ ಶ್ವಾಸಕೋಶದೊಳಗೆ ಈ ಕೆಮಿಕಲ್ಗಳು, ಈ ಹಾರು ಬೂದಿಗಳು, ಈ ಸಲ್ಫರ್ ಕಣಗಳು ಹೋದ್ರೆ ನಾಳೆ ನಾವೆಲ್ಲ ಬದುಕೋದೆ ಆರೋಗ್ಯಕ್ಕಾಗಿ, ಅದು ಎಲ್ಲ ಹೋಗುತ್ತೆ. ನಾಳೆ ಕುಡಿಯೋ ನೀರಿಗೆ, ಈಗ ಕಳೆದ ವರ್ಷ ಎಂತ ಗಂಭೀರ ಪರಿಸ್ಥಿತಿ ಆಯ್ತು, ಈಗಲೂ ಕೂಡ 2 ದಿನಕ್ಕೆ 1 ಸಲ ನೀರು ಅಂತ ಹೇಳಿದ್ದಾರೆ. ಮುಂದೆ ಮುಂದಕ್ಕೆ ಇನ್ನೂ ಗಂಭೀರ ಪರಿಸ್ಥಿತಿ ಬರುತ್ತೆ. ಇರೋ ನೀರಲ್ಲ, ನಮ್ಗೆ ತುಂಬೆಯಲ್ಲಿ ಒಂದ್ ಕಡೆ ಡ್ಯಾಮ್ ಕಟ್ಟಿದ್ದಾರೆ, ಅದಕ್ಕಿಂತ ಮೇಲೆ ಕಂಪನಿಯ ಡ್ಯಾಮ್ ಇದೆ. ಆ ಕಂಪನಿಯ ಡ್ಯಾಮ್ ತುಂಬಿದ್ಮೇಲೆ ನಮ್ಮ ಡ್ಯಾಮಿಗೆ ನೀರು ಬರೋದು. ಹೌದು, ಗೊತ್ತೆ. ಅದರಲ್ಲಿ ಒಳಗಡೆ ಅವ್ರು ಬೇಕಾದಷ್ಟು ದೊಡ್ಡ ದೊಡ್ಡ ನೀರು ಸ್ಟೋರೇಜ್ ಘಟಕಗಳನ್ನ ಮಾಡಿದ್ದಾರೆ. 1 ತಿಂಗಳಿಗೆ ಬೇಕಾದಷ್ಟು, 2 ತಿಂಗಳಿಗೆ ಬೇಕಾದಷ್ಟು ನೀರನ್ನು ಅವ್ರು ಸ್ಟೋರೇಜ್ ಮಾಡಿ ಇಟ್ಕೊಳ್ತಾರೆ. ನಿಮ್ ಕುಡಿಲಿಕ್ಕೆ ನೀರಿಗೆ ಎಲ್ಲಿ ಹೋಗ್ತೀರಿ? ನಾಳೆ ಮತ್ತೆ ಅವ್ರು 4ನೇ ಹಂತದ ಘಟಕಕ್ಕೆ ನೀರು ತೆಗೆಯುವಾಗ, ಈಗ ಏಪ್ರಿಲ್ ಅಲ್ಲಿ ನೀರನ್ನ ಇವರು, ಮಾರ್ಚ್ ಅಲ್ಲಿ ನೀರಿಗೆ ಈಗ ರೇಷನ್ ಪದ್ಧತಿ ಸರ್ಕಾರ ತಂದ್ರೆ ಮುಂದೆ ಡಿಸೆಂಬರ್ ಜನವರಿ ಎಲ್ಲ ಬರ್ಬೋದು.
ಎಲ್ಲಿಗೆ ಹೋಗ್ತೀರಿ ಗುಳೆ ಎತ್ಕೊಂಡು? ಖಂಡಿತ ಖಂಡಿತ. ಇಂತಹ ಪರಿಸ್ಥಿತಿ ಬರೋದ್ರಿಂದ ಇದು ಕೇವಲ ನಾಲ್ಕನೇ ಹಂತದ ವಿಸ್ತರಣೆಯ ಸಂದರ್ಭದಲ್ಲಿ ಪೆರ್ಮುದೆ ದೇಲಂತ ಬೆಟ್ಟು ಎಕ್ಕಾರಿನ ಜನರ ಸಮಸ್ಯೆ ಅಲ್ಲ, ಇಡೀ ಮಂಗಳೂರಿಗರ ಇಡೀ ಜಿಲ್ಲೆಯ ಜನರ ಸಮಸ್ಯೆ ಅಂತ ಜನ ಮಾತಾಡಿದ್ರೆ ಏನಾದ್ರಾಗ? ರೈಟ್ ಸರ್, ಒಂದು ಪುಟ್ಟ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಯೋಣ. ಎಸ್ ವೀಕ್ಷಕರೇ, ಏನು ವಿಶೇಷವಾಗಿ ಇವತ್ತು ಮತ್ತೆ ಬರುತ್ತಾ ಹಾರು ಬೂದಿ ಅಂತಕ್ಕಂಥ ಸಂಚಿಕೆಯಲ್ಲಿ ನಡೀತಾ ಇದೆ, ಸಾಕಷ್ಟು ಗಂಭೀರವಾದಂಥ ವಿಚಾರಗಳು ಇನ್ನಷ್ಟು ಮುಂದುವರಿಯುತ್ತೆ. ಒಂದು ಪುಟ್ಟ ವಿರಾಮ. ಪ್ರಚಲಿತದಲ್ಲಿ ಮತ್ತೊಮ್ಮೆ ಸ್ವಾಗತ ವೀಕ್ಷಕ. ರೈಟ್ ವೀಕ್ಷಕರೇ, ಈ ಬಗ್ಗೆ ಒಂದಷ್ಟು ಗಂಭೀರವಾದಂಥ ವಿಚಾರಗಳು ನಮ್ಮೊಟ್ಟಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ಸದ್ಯದ ಪ್ರಸ್ತುತ ಪರಿಸ್ಥಿತಿಗೆ ಜನ ಯಾವ ರೀತಿಯಾಗಿ ಹೊಂದಾಣಿಕೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ. ಇದರಲ್ಲಿ ನಾವು ನೀವು ಪ್ರತಿಯೊಬ್ಬರೂ ಕೂಡ ಪರೋಕ್ಷವಾಗಿ ಈ ಒಂದು ಸಾಂದರ್ಭಿಕವಾದಂಥ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಸೃಷ್ಟಿಯಾಗ್ತಾ ಇದೆ ಅಂತಕ್ಕಂಥದ್ದು ನಮ್ಮೊಟ್ಟಿಗೆ ಈ ಬಗ್ಗೆ ಮತ್ತಷ್ಟು ಮುನೀರ್ ಕಾಟಿಪುಳ್ಳ ಅವರು ವಿಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ಪ್ರಮುಖವಾಗಿ ಈಗ ಈ ಒಂದು ಅನಿವಾರ್ಯತೆಯನ್ನು ಎದುರಿಸ್ತಕ್ಕಂತಹ ಜನತೆ ಮುಂದಿನ ಯಾವ ರೀತಿಯಾದಂತಹ ಅಪಾಯಗಳಿಗೆ ಗುರಿಯಾಗ್ತಾರೆ? ಅಪಾಯಗಳು ತುಂಬಾ ಇದೆ. ಒಂದು ಕಡೆ ಆರೋಗ್ಯದ ಪ್ರಶ್ನೆ ಗಂಭೀರವಾಗುತ್ತೆ. ಈಗಾಗಲೇ ಸುತ್ತಮುತ್ತ ಇರುವಂತ ವೈದ್ಯರು ಅವರು ಅಧಿಕೃತವಾಗಿ ಹೇಳದೇ ಇರಬಹುದು, ರೈಟ್, ಸುತ್ತಮುತ್ತ ಇರುವಂತ ಸಣ್ಣ ಪುಟ್ಟ ಕ್ಲಿನಿಕ್ ಅಲ್ಲಿ ಇರುವಂತ ವೈದ್ಯರು, ಇಲ್ಲಿ ಆರೋಗ್ಯದ ಪ್ರಶ್ನೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ಶ್ವಾಸಕೋಶದ ಸಮಸ್ಯೆ, ಚರ್ಮದ ಸಮಸ್ಯೆ, ಇಂತಹ ಸಮಸ್ಯೆಗಳನ್ನ ಎತ್ತಿ ಇಟ್ಕೊಂಡು ಬರ್ತಾ ಇದ್ದಾರೆ. ಅವರ ಪ್ರಮಾಣ ಜಾಸ್ತಿ, ಅದರಲ್ಲಿ ಮಕ್ಕಳ ಆರೋಗ್ಯ ಜಾಸ್ತಿ ಹಾಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಇರುವಂತಹ ಪ್ರಶ್ನೆ ಕುಡಿಯುವ ನೀರಿನ ಪ್ರಶ್ನೆ. ಈಗಾಗಲೇ ಮಂಗಳೂರು ಕುಡಿಯುವ ನೀರಿಗೆ ದೊಡ್ಡ ತಾತ್ವಾರವನ್ನು ಎದುರಿಸ್ತಾ ಇದೆ. ಕಳೆದ ವರ್ಷದಿಂದ ನಾವು ಈ ಮಾರ್ಚ್ ಏಪ್ರಿಲ್ ಮೇ ಅಂದ್ರೆ ನೀರಿನ ರೇಷನ್, ಈಗಾಗಲೇ ಈ ವರ್ಷ ಕೂಡ ಎರಡು ದಿವಸಕ್ಕೊಂದ್ಸಲ ನೀರು ಅಂತ ಇವತ್ತಿನಿಂದ 36 ಗಂಟೆ 48 ಗಂಟೆ ಅಂತ ಇವತ್ತಿನಿಂದ ಅನೌನ್ಸ್ ಮಾಡಿದ್ದಾರೆ. ಈಗಲೇ ಈ ಪರಿಸ್ಥಿತಿ ಆಗಿದೆ. ಇದಕ್ಕೆ ಕಾರಣ ಏನಂದ್ರೆ ನಾವೆಷ್ಟು ನೀರು ಬಳಸ್ತೀವೋ ಅಷ್ಟೇ ನೀರನ್ನ ನೇತ್ರಾವತಿ ನದಿಯಿಂದ ಈ ಕಂಪನಿಗಳು ತಗೊಳ್ತವೆ, MRPL ಸೇರಿದಂತೆ ಬೇರೆ ಬೇರೆ ಕಂಪನಿಗಳು ತಗೊಳುತ್ತೆ. ಈಗ ಅವರ ಒಳಗಡೆ ಬರುವಂತ ಒಂದು ಪ್ಲಾಂಟಿಗೆ ಇಲ್ಲಿ UGD ನೀರನ್ನ ಬಳಸ್ತೀವಿ ಅಂತ ಹೇಳಿದ್ದಾರೆ, ಶುದ್ಧೀಕರಿಸಿದ ನೀರು. ಅದೆಷ್ಟು ಸತ್ಯ ಅಂತ ಗೊತ್ತಿಲ್ಲ ನಮಗೆ, ನಮ್ಗೆ ಅದ್ರ ಮೇಲೆ ಹಿಡಿತಾನೆ ಇಲ್ಲ. ಆದ್ರೆ ನಾಲ್ಕನೇ ಹಂತದ್ದು ಏನು 1000 ಎಕರೆ 4 ಅಂತ ಬರುತ್ತೆ, ಅದಕ್ಕೆ UGD ನೀರು ಎಲ್ಲೂ ಸಾಲಲ್ಲ. ಸಹಜವಾಗಿ ಅವ್ರ ನೀರು ಬೇರೆ ಮೂಲದಿಂದ ಪಡಿಬೇಕು. ಈಗಿರುವಂತ ಮೂಲ ಅವ್ರಿಗೆ ನೇತ್ರಾವತಿ ನದಿ. ಅವರೇನೋ ಸಮುದ್ರದ ನೀರು ತಗೊಳ್ತೀವಿ, ಉಪ್ಪು ನೀರನ್ನ ಸಿಹಿ ನೀರು ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಖಂಡಿತ ಅದನ್ನ ಮಾಡಲ್ಲ. ಆವಾಗ ಮತ್ತೆ ಅದನ್ನ ನೀರನ್ನು ಅವ್ರು ತೆಗೆಯುವಾಗ ನಮ್ಗಿಂತ ಮೇಲೆ ಅವ್ರು ಪ್ರತ್ಯೇಕ ಅಣೆಕಟ್ಟು ಮಾಡಿ ನೀರನ್ನು ತೆಗೆಯುವಾಗ ನಮ್ಮ ಕುಡಿಯುವ ನೀರಿನ ಪರಿಸ್ಥಿತಿ ಏನು? ಹಂಗೋದ್ರೆ ಡಿಸೆಂಬರ್ ಜನವರಿಗೆ ನಾವು ಕುಡಿಯುವ ನೀರಿನ ತಾತ್ವಾರವನ್ನು ಎದುರಿಸ್ತೀವಿ. ಅದರಿಂದ ನಾವು ಇಲ್ಲಿಂದ ಗುಳೆ ಹೋಗುವಂತ ಪರಿಸ್ಥಿತಿ ಬರ್ತದೆ. ಮತ್ತೆ ಏನಾದ್ರೂ ಘಟಕಗಳಲ್ಲಿ ಅಪಾಯ ಆದ್ರೆ 11 ಕೈಗಾರಿಕೆ ಜೊತೆಯಲ್ಲಿ 13 ಕೈಗಾರಿಕೆ ಈಗ ಆಗುತ್ತೆ, ಅಪಾಯಕಾರಿ ಘಟಕಗಳು. ಆವಾಗ ಇಲ್ಲಿಯ ಜನ ಲಕ್ಷ ಭೋಪಾಲ್ಗಿಂತಲೂ ಗಂಭೀರವಾದಂತ ಒಂದು ಅಪಾಯ ಈ ಭಾಗಕ್ಕೆ ಕಟ್ಟಿಟ್ಟ ಬುತ್ತಿ. ರೈಟ್ ಸರ್, ಸಿಲ್ವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಇವತ್ತು ಮತ್ತೆ ಆರಂಭವಾಗುತ್ತಾ ಹಾರು ಬೂದಿ ಅಂತಕ್ಕಂಥ ಸಂಚಿಕೆಯಲ್ಲಿ ತಾವು ಮಾತನಾಡ್ತಾ ಇದ್ರಿ ಸ್ಪಂದನ ವಾಹಿನಿಯ ಕಾರ್ಯಕ್ರಮದಲ್ಲಿ. ಇವತ್ತು MRPL ಅಂತ ಕೈಗಾರಿಕಾ ಸಂಸ್ಥೆಗಳು ಇನ್ನೊಂದು ಘಟಕದ ಸ್ಥಾಪನೆಗೆ ಮುಂದಾಗಿದ್ದಾವೆ. ಈಗಿರ್ತಕ್ಕಂಥ ಪರಿಸರದ ಒಂದು ಹತೋಟಿಯನ್ನು ಕಳೆದುಕೊಳ್ತಾ ಇದೆ ಅವರ ಒಂದಷ್ಟು ಕಾರ್ಯಚಟುವಟಿಕೆಗಳು ಅಂತಕ್ಕಂಥ ಆರೋಪದ ಮಧ್ಯೆ ಇನ್ನೊಂದು ಘಟಕ ಬೇಕಿತ್ತ ಅಂತಕ್ಕಂಥ ಪ್ರಶ್ನೆ. ಹೌದು ಸರ್, ಇದು ಮೂರನೇ ಘಟಕದಲ್ಲಿ ನಾವು ಇಲ್ಲಿ ಓಡಾಡ್ತಾ ಇದ್ದೇವೆ. ಏನು ಅವರು ಹಸಿರು ವಲಯ ಅಂತ ನಿರ್ಮಾಣ ಮಾಡ್ಲಿಕ್ಕೆ 27 ಎಕರೆ ಜಮೀನನ್ನು ಅವರು ಸ್ವಾಧೀನ ಪಡಿಸ್ತಾರೆ ಅಂತ ಹೇಳಿ ಎಲ್ಲಿ ಹರಡ್ತಾ ಇದೆ. ಇದು 2 ದಿವಸ ಮುಂಚೆ ಇಲ್ಲಿ ಇಡೀ ಊರಿಗೆ ಹೋಗ್ಬಿಡಿ ಹರಡಿದೆ. ವಾಸ್ತವ ಇನ್ನು ಜಾಸ್ತಿ ಆಗಿದೆ. ಅದು ಒಂದಕ್ಕೆ ಅವರು ಪರಿಹಾರ ಇಲ್ಲಿ ನಮಗೆ ದೊರಕಿಸಿಕೊಳ್ಳದೆ ಅದು ನಾಲ್ಕನೇ ಹಂತಕ್ಕೆ ಅವರು ಹೋಗಿರೋದು ತುಂಬಾ ತಪ್ಪು ಅನ್ಸುತ್ತೆ. ಇಲ್ಲಿ ಓಡಾಡ್ತಾ ಇದ್ದೇವೆ ತುಂಬಾ ಹತ್ತಿರದಿಂದ ಸಂಬಂಧಪಟ್ಟ. ಎಸ್, ಈ ಬಗ್ಗೆ ಸಂಬಂಧಪಟ್ಟಂತೆ ಸ್ಥಳೀಯ ಸರ್ಕಾರಗಳು ಆಗಿರ್ಬೋದು ಅಥವಾ ಸ್ಥಳೀಯ ಸಂಬಂಧಪಟ್ಟ ಇಲಾಖೆಗಳು, ಅದು ಕಾನೂನಾತ್ಮಕವಾದಂತಹ ಇಲಾಖೆಗಳಾಗಿರ್ಬೋದು, ಇದಕ್ಕೆ ಒಂದು ಆಕ್ಷೇಪವನ್ನು ನೀಡತಕ್ಕಂತ ಕಾರ್ಯ ಮಾಡತಕ್ಕಂತ ಒಂದು ನಿರೀಕ್ಷೆ ಏನಾದ್ರೂ ನಿಮ್ಗಿದೆಯಾ? ಇಲ್ಲಿ ಯಾರು ಬರ್ಲಿಲ್ಲ ಸರ್, ಒಂದು ಡಿಸ್ಟರ್ಬೆನ್ಸ್ ಅಲ್ಲಿ ಮೀಟಿಂಗ್ ಆಗದಷ್ಟೇ. ಓಕೆ, ಆದ್ರೂ ಇಲ್ಲಿ ನಮ್ಮ ಪರಿಸರ ಸಮಸ್ಯೆ ಇದು ಮಾಡ್ಲಿಕ್ಕೆ ಯಾರು ಬರ್ತಾನೆ ಇಲ್ಲ. ಒಂದು ನಾವು ಇಲ್ಲಿ MRPL ಫೋನ್ ಮಾಡಿ ನಮಗೆ ಆಗ್ತಾ ಇದೆ, ವಾಸನ ಬರ್ತಾ ಇದೆ ಅಂತ ಹೇಳಿ ಫೋನ್ ಮಾಡಿ ಹೇಳ್ಬೇಡ ಅವರಿಗೆ. ಓಕೆ, ಹಾಗೆ ಅವರಷ್ಟು ನಾವು ಪರಿಹಾರ ಕಮ್ಮಿ ಮಾಡ್ತೇವೆ, ಇದು ನೋಡ್ತೇವೆ ಸಲ ನೋಡ್ತೀವಿ ಅಂತ ಹೇಳಿ ಅಷ್ಟೇ ಹೇಳಿ ಹೋಗ್ತಾರೆ ಅವರಷ್ಟೇ ಫೋನ್ ಅಲ್ಲಿ. ಆಮೇಲೆ ಯಾರ್ದು ಯಾರು ಬರ್ತಾನೆ ಇಲ್ಲ ಇಲ್ಲಿ. ಇಲ್ಲಿ ಮಕ್ಕಳಿಗೆಲ್ಲ ತುಂಬಾ ಈಗ ಪರೀಕ್ಷೆ ಟೈಮ್ ಎಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ರೈಟ್. ಎಸ್, ಈ ನೀವು ಆರೋಪವನ್ನ ಮಾಡ್ತಾ ಇದ್ರಿ, ಇದೆಲ್ಲದಕ್ಕೂ ಕೂಡ ಈ ಭಾಗದ ಜನತೆ ದಾಖಲೆಗಳನ್ನ ಒದಗಿಸಿಕೊಡ್ಲಿಕ್ಕೆ ಸಿದ್ಧರಿದ್ದಾರಾ?
ಹೌದು ಸರ್, ಈಗ ಎಲ್ರು ಕಷ್ಟ ಪಡುವವರೇ ಇದ್ದಾರೆ ಇಲ್ಲಿ. ಓಕೆ, ಕಷ್ಟ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಎಲ್ರು ಕಷ್ಟನೆ ಅನುಭವಿಸ್ತಾರೆ ಇಲ್ಲಿ. ತುಂಬಾ ಪ್ರಾಯದವರು ಇದ್ದಾರೆ ಇಲ್ಲಿ, ಕೆಲವರು ಹಾರ್ಟ್ ಪೇಷಂಟ್ ಇದ್ದಾರೆ, ಅವ್ರಿಗೆಲ್ಲ ಕಾಸು ಇಲ್ಲ, ವಾಸನೆ ಎಲ್ಲ ಬರ್ಬೇಕಾದ್ರೆ ಉಸಿರಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾರೆ ಅವರು. ಎಸ್, ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಜನರೇ ಮತ್ತೊಂದು ಕಡೆ 80% ಜನ ಒಪ್ಪಿಗೆಯನ್ನು ಕೊಡ್ತಾರೆ, ತಮ್ಮ ಭೂಮಿಗಳನ್ನ ಮಾರೋದಕ್ಕೆ ಮುಂದೆ ಬರ್ತಾರೆ ಕಂಪನಿಗಾಗಿ. ಯಾಕೆ ಕಂಪನಿ ಒಂದು ಲೆಕ್ಕದಲ್ಲಿ ಅವರಿಗೆ ಒಂದು ಉದ್ಯೋಗ ಸಿಗ್ತದೆ, ನೀವು ಭರವಸೆ ಇದೆ ಅನ್ನೋ ಗೊತ್ತಿಲ್ಲ. ಇನ್ನು ಇಲ್ಲದ್ರೆ ಅವ್ರಿಗೆ ಅನುಭವ ಆಗ್ಲಿಲ್ಲ ಅನ್ಸುತ್ತೆ, ನಮಗೆಲ್ಲ ಇಲ್ಲಿ ಅನುಭವ ಆಗಿದೆ ನಾವು ಯಾವ ತರ ಕಷ್ಟ ಪಡ್ತೀವಿ ಅಂತೇಳಿ. ಅವ್ರಿಗೆ ಇನ್ನು ಕೊಟ್ಟು ಅದರಿಂದ ಅನುಭವ ಪಡಿತಾರೆ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಒಂದು ಕೈಗಾರಿಕೆ ರಾಜಾರೋಷವಾಗಿ ಮತ್ತೊಂದು ಘಟಕವನ್ನು ಆರಂಭಿಸಬೇಕಾದ್ರೆ ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಪಡಿತಕ್ಕಂತ ಭೂಮಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅವ್ರಿಗೆ ಈಗಾಗಲೇ ಸಿಕ್ಕಿರಬಹುದೇನೋ ಅಂತಕ್ಕಂತ ಮಾಹಿತಿ. ಅದಕ್ಕೆ ಈ ಭಾಗದ ಜನತೆ ಸ್ಪಂದಿಸಿ ಅವರಿಗೆ ಬೆಂಬಲವನ್ನು ನೀಡದೆ ಹೋದ್ರೆ ಅವ್ರು ಹೇಗೆ ಆರಂಭ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಯಾವುದು ಆಮಿಷಗಳಿಗೆ ಒಳಗಾಗ್ತಕ್ಕಂಥದ್ದು ಅಥವಾ ಎದುರಿಸ್ತಕ್ಕಂಥ ಪ್ರತಿಭಟನಾ ಶಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರಾ? ಹೌದು, ಅವ್ರಿಗೇನು ಆಮಿಷ ಅವ್ರಿಗೇನು ಅಶೋಭಿಸದಂತೆ ಅನಿಸುತ್ತೆ. ನಿಜವಾಗ್ಲೂ ಇದು ಕಷ್ಟನೆ, ತುಂಬಾ ಕಷ್ಟನೆ ಅಂದ್ರೆ ಅವ್ರಿಗೆ ಒಂದು ಎಷ್ಟು ಕಿಲೋಮೀಟರ್ ಅಷ್ಟು ಜನರ ಅನುಭವ ಇಲ್ಲ ಕಷ್ಟ ಪಡ್ತಾರೆ ಅಂತೇಳಿ ಅವ್ರಿಗೆ ಗೊತ್ತು. ಆದ್ರೂ ಅವ್ರು ಅದಕ್ಕೆ ಕೈ ಹಾಕ್ತಾನೆ ಇರ್ತಾರೆ, ಜನರು ಕೆಲವರು ಪ್ರತಿಭಟಿಸ್ತಾರೆ, ಆದ್ರೂ ಎಲ್ರು ಸಪೋರ್ಟ್ ಮಾಡ್ಬೇಕಲ್ಲ ಸರ್. ರೈಟ್ ರೈಟ್ ರೈಟ್, ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಆಗ್ಬಹುದು. ಸೊ ಈಗ ಒಟ್ಟಾರೆ ನಾಲ್ಕನೇ ಘಟಕ ಆರಂಭ ಆಗುತ್ತೆ, ಅದನ್ನ ಯಾರು ತಡೆಯೋದಕ್ಕೆ ಇನ್ನೇನು ಆಗ್ಲಿಕ್ಕಿಲ್ಲ ಅಂತ ನೀವು ಹೇಳ್ತಕ್ಕಂಥದ್ದು. ಹೌದು, ಅಂದ್ರೆ ಗವರ್ಮೆಂಟ್ ಏನು ಸಿದ್ದರಾಮಯ್ಯ ಒಂದು ಸಿಕ್ಕಿದ್ರು, ಅವ್ರು ಅವ್ರು ಹೇಳ್ತಾರೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಅವರು ಇಲ್ಲ ನಾವು ಅದು ಸ್ವಾಧೀನ ಪಡಿಸೋದು ಖಚಿತ ಅದು ನಾವು ಮಾಡ್ತೀವಿ ಅದು ಅಂತ ಹೇಳಿದ್ದಾರೆ ಅಂತ ಹೇಳಿ ಅದಕ್ಕೆ ಜಾಸ್ತಿ ಜನ ಒಪ್ಪಿದ್ದಾರೆ, ಒಂದು ಸ್ವಲ್ಪ ಮನೆಯವರು ಮಾತ್ರ ಬಾಕಿ ಉಳಿಸ್ತೀವಿ ಅಂತ ಹೇಳ್ತಾ ಇದ್ರು ಒಬ್ರು. ಸೊ ಮುಂದಿನ ದಿನಗಳಲ್ಲಿ ರಾಜಾರಾಶವಾಗಿ ಮತ್ತೊಂದು ಘಟಕ ಆರಂಭವಾಗಬಹುದು. ಹೌದು ಸರ್, ಕಷ್ಟಪಡೋರು ಇಲ್ಲಿ ಕಷ್ಟ ಪಡ್ತಾನೆ ಇರ್ತಾರೆ, ಕೆಲವರು ರಾಜಾರಾಶವಾಗಿ ಅವರು ಬೇರೆ ಸ್ಥಳವನ್ನು ಸ್ವಾಧೀನಪಡಿಸಿಕೊಳ್ತಾರೆ. ಇದಕ್ಕೆಲ್ಲ ಯಾರು ಹೊಣೆ, ಯಾರು ಅದಕ್ಕೆ ಬೆಲೆ ತೆಗೆದು ಯಾರ ಜೀವ ಪ್ರಾಣವನ್ನು ಒತ್ತಿ ಇಡ್ಬೇಕಾಗುತ್ತೆ ಅಂತೇಳಿ ಹೇಳು ಒಂದು ಅರ್ಥ ಆಗ್ತಾನೆ ಇಲ್ಲ. ಎಸ್, ಈಗ ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ಹೋರಾಟಗಳನ್ನ ಅಥವಾ ಪ್ರತಿಭಟನೆಗಳನ್ನ ಮಾಡ್ತಕ್ಕಂಥದ್ದು ಇಲ್ಲಿಯ ನೈಜ ವಸ್ತುಸ್ಥಿತಿಯನ್ನ ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡಿಕೊಡ್ತಕ್ಕಂಥ ಪ್ರಯತ್ನಗಳು ಅಥವಾ ಆ ರೀತಿಯ ಒಂದಷ್ಟು ಹೋರಾಟಗಳು ಪ್ರತಿಭಟನೆಗಳು ಆರಂಭವಾಗುವ ಸೂಚನೆ ಏನಾದರೂ ಇದೆಯಾ ಈ ಭಾಗದಲ್ಲಿ? ಹೌದು ಹೌದು, ನಾಲ್ಕನೇ ಹಂತದಲ್ಲಿ. ಯಾಕೆಂದ್ರೆ ಬೇಡ ಅಂತ ಹೇಳುವಾಗ ಕೃಷಿಕರು ಎಲ್ಲ ಇದ್ದಾರಲ್ಲ ಅವ್ರು ಸ್ವಲ್ಪ ಪ್ರತಿಭಟಿಸ್ತಾ ಇದ್ದಾರೆ, ಇದು ನಾವು ಕೃಷಿ ಭೂಮಿ ಕಳ್ಕೊತಾ ಇದ್ದೇವೆ ಅದಕ್ಕೆ ಸೂಕ್ತ ಪರಿಹಾರ ಸಿಗ್ಬೇಕು. ಅವರು ಬೇರೆ ಕಡೆ ಕೃಷಿ ಮಾಡ್ಬೇಕಾದ್ರೆ ಸೂಕ್ಷ್ಮ ಕಷ್ಟಾನೆ, ಅಷ್ಟೊಂದು ಭೂಮಿ ಅವ್ರು ಎಲ್ಲಿ ಅವರಿಗೆ ದೊರಕಿಸ್ಕೊಡ್ತಾರೆ, ಅವ್ರಿಗೆ ಸಿಗಲ್ಲ ಅಷ್ಟು ಭೂಮಿ. ಸೊ ಹಾಗಾಗಿ ಇದು ಸ್ಥಗಿತಗೊಳ್ಳುವುದಕ್ಕೂ ಒಂದಷ್ಟು ಅವಕಾಶಗಳು ಇವೆ ಅಂತಕ್ಕಂಥ. ಹೌದು, ಎಲ್ಲ ಜನರು ಒಟ್ಟಾಗಿ ಕಟ್ಟಾದ್ರೆ ಅವರು ಸಾಧ್ಯ, ಇದು ಸಾಧ್ಯ ಮಾಡ್ಬಹುದು ಅವರಿಗೆ ಎದುರು. ರೈಟ್ ಮೇಡಮ್, ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ಎಸ್ ಸರ್, ಇಲ್ಲಿ ಬರ್ತಕ್ಕಂಥದ್ದು ಒಂದು ಇಷ್ಟೆಲ್ಲ ಸಮಸ್ಯೆಗಳು ನಾನು ಅವರಿಗೆ ಸಾಧಾರಣವಾಗಿ ಕೇಳಿದೆ, ಇಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಜನರು ಯಾಕೆ ಕೃಷಿ ಭೂಮಿಯನ್ನು ತಮ್ಮ ಒಂದಷ್ಟು ಅವರು ಕೇಳ್ತಕ್ಕಂಥ ಮನವಿಗಳಿಗೆ ಒಪ್ಪಿಕೊಂಡು ಸಿಗ್ನೇಚರ್ ಆಗಿ ಕೊಡ್ತಾರೆ? ಇಲ್ಲ, ಎಲ್ಲರೂ ಕೊಡಲ್ಲ. ನಿಜವಾಗಿಯೂ ಆ ಭೂಮಿಯಲ್ಲಿ ಕೃಷಿ ಮಾಡ್ತಾ ಬದುಕ್ತಾ ಇರೋರು ಯಾರು ಕೂಡ ಕೊಡ್ಲಿಕ್ಕೆ ಸಿದ್ಧರಿಲ್ಲ. ಓಕೆ, ಆದ್ರೆ ಕಂಪನಿ ಹಿಂದೆನೆ ಸ್ವಲ್ಪ ಜನರ ಮೂಲಕ ಅಲ್ಲಿ ಸಣ್ಣ ಪುಟ್ಟ ಭೂಮಿಗಳನ್ನ ಖರೀದಿ ಮಾಡಿ ಈಗ ಅವರ ಕಂಪನಿ ಕೊಡೋ ರೀತಿಯಲ್ಲಿ ಈ ರೀತಿ, ಮತ್ತೆ ಕೆಲವರದು ಕುಟುಂಬದ ಲ್ಯಾಂಡ್ ಇರುತ್ತೆ, ಮೂರು ನಾಲ್ಕು ತಲೆಮಾರುಗಳು ಕಳೆದು ಅವ್ರು ಬಾಂಬೆಯಲ್ಲೋ ಬೆಂಗಳೂರಲ್ಲೋ ದುಬೈಯಲ್ಲೆಲ್ಲೋ ಇರ್ತಾರೆ. ಆ ಭೂಮಿ ಏನೇನೋ ಸಮಸ್ಯೆಗಳಿರುತ್ತೆ ಅಂತದೊಂದು ಇಲ್ಲಿರುವವ್ರಿಗೆ ಕೊಡ್ಲಿಕ್ಕೆ ಇಷ್ಟ ಇರಲ್ಲ, ಅಲ್ಲಿರೋರು ನಮ್ಮ ಭೂಮಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ಅವರೆಲ್ಲರೂ ಕೂಡ ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಇನ್ನೇನೇನು ಕೆಲವರಿಗೆ ಇನ್ನು ಕೃಷಿ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಇಲ್ಲೋ ಕೆಲವರು ಕೊಡಬಹುದು, ಆದ್ರೆ ಒಟ್ಟಾರೆ ಏನ್ ಕೊಡ್ತಾರೆ ಅಂದ್ರೆ ಇವರು ಕೊಡದೆ ನಮ್ಮನ್ನು ಬಿಡಲ್ಲ ಅನ್ನೋ ಕಾರಣಕ್ಕಾಗಿ ಇನ್ ಯಾರ ಜೊತೆ ಜಗಳ ಮಾಡ್ತಾರೆ, ಬೇರೆ ಬೇರೆ ತೊಂದರೆ ಕೊಡ್ತಾರೆ. ಅವರ ಭೂಮಿಯೊಳಗಡೆ ಬುಲ್ಡೋಜರ್ ನುಗ್ಗಿಸ್ತಾರೆ, ರೋಡಿಗಳನ್ನ ಬಳಸ್ತಾರೆ, ಸರ್ಕಾರದ ಪವರ್ ಅನ್ನ ಬಳಸ್ಕೊಂಡು ಎದುರಿಸ್ತಾರೆ, ಏನೇನೋ ಮಾಡ್ತಾರೆ. ಹತ್ತಿರದವ್ರೆಲ್ಲ ಭೂಮಿ ಕೊಡ್ತಾ ಇದ್ರೆ ನೀನ್ ಕೊಡ್ಲಿಲ್ಲ ಅಂದ್ರೆ ನೀನು ಬಿಡಲ್ಲ ಅಂತ ಇದ್ ಮಾಡ್ತಾರೆ. ಇನ್ನು ತೀರಾ ಅಮಾಯಕರಿರುವವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸ್ಥಳೀಯವಾದಂತ ಮುಖಂಡರುಗಳ ಮೂಲಕ ಅವರ ತಲೆಗೆ ಏನೇನೋ ಹುಳ ಬಿಟ್ಟು ಅವರನ್ನ ಬಗ್ಗಿಸ್ತಾರೆ. ಈ ರೀತಿ ಬೇರೆ ಬೇರೆ ಮೆಥಡ್, ಅದೆಲ್ಲ ಅದನ್ನೇ ಒಂದು ಅರ್ಧ ಗಂಟೆ ಮಾತಾಡ್ಬೋದು, ಆ ಮೆಥಡ್ ಗಳ ಮೂಲಕ ಬಗ್ಗಿಸ್ತಾರೆ. ಅವಾಗ ಲ್ಯಾಂಡ್ ಓನರ್ಗೆ ಅಷ್ಟೇ, ಅಲ್ಲಿ ಭೂಮಿ ಹೋಗುವವನಿಗೆ ಅಷ್ಟೇ ಜವಾಬ್ದಾರಿ ಇರೋದಿಲ್ಲ. ಭೂಮಿ
ಹೊಂದಿರುವವನು ಅಲ್ಲಿಂದ ಭೂಮಿ ಕೊಟ್ಟು ಇನ್ನೆಲ್ಲ ಹೋಗ್ತಾನೆ ಪುನರ್ವಸತಿ ಕಾಲೋನಿಗೆ. ಮತ್ತೆ ಅಲ್ಲಿ ಬಾಕಿ ಆಗಿರುವವರು ಬಾಕಿ ಆಗೋರು ಸುತ್ತಮುತ್ತಲಿನ ಗ್ರಾಮಸ್ಥರು. ಈಗ ಜೋಕಟ್ಟೆ ತೋಕೂರು ಭಾಗದಲ್ಲಿ ಭೂಮಿ ಕೊಟ್ಟವರು ಹೋಗಿ ಎಲ್ಲೋ ಪುನರ್ವಸತಿ ಕಾಲೋನಿಯಲ್ಲಿ ಇದಾರೆ, ಅವರ ಕುಟುಂಬಕ್ಕೆ ಒಂದಿಷ್ಟು ಉದ್ಯೋಗಗಳು ಸಿಕ್ಕಿರಬಹುದು. ಅದನ್ನ ಅನುಭವಿಸ್ತಾ ಇರುವವರು ಭೂಮಿ ಹೋಗದೆ ಅದರ ಸುತ್ತಮುತ್ತ ವಾಸವಾಗುವ ಗ್ರಾಮಸ್ಥರು. ಖಂಡಿತ. ಅದರಿಂದಾಗಿ ಲ್ಯಾಂಡ್ ಓನರ್ಸ್ಗಳ ಜವಾಬ್ದಾರಿ ಮಾತ್ರ ಅಲ್ಲ, ಅದರ ಸುತ್ತ 16 ಗ್ರಾಮಗಳಿದಾರಲ್ಲ ಆ ಜನ ಜೋಕಟ್ಟೆಯಲ್ಲಿ ಆಗಿರುವಂತಹ ಅನಾಹುತವನ್ನು ನೋಡ್ಕೊಂಡು ಈಗಲೇ ಎಚ್ಚೆತ್ತುಕೊಳ್ಳಿ. ಅವಾಗ ಏನಾದ್ರೂ ಇದಾಗತ್ತೆ, ಖಂಡಿತ ಅವಕಾಶಗಳಿದೆ ತಡಿಲಿಕ್ಕೆ. ಜನ ಮಾತ್ರ ಚಳಿ ಬಿಟ್ಟು ಮೈ ಚಳಿ ಬಿಟ್ಟು ಮುಂದಕ್ಕೆ ಬರಬೇಕು. ಯಾರು ನಮ್ಮ ಜೀವನವನ್ನು ಯಾರೋ ಹೀರೋ ತರ ಬಂದು ಒಬ್ಬ ನಾಯಕ ಸರಿ ಮಾಡ್ತಾನ ಅನ್ನುವಂತ ಭ್ರಮೆಯಲ್ಲಿ ನಾವು ಬದುಕೋದನ್ನ ಬಿಟ್ಟು ನಮ್ಮ ಬದುಕನ್ನ ಸರಿಪಡಿಸಲಿಕ್ಕೆ ನಾವೇ ಬೀದಿಗಿಳಿಬೇಕು. ಅವಾಗ ಜನರ ಮಧ್ಯೆಯಿಂದ ನಾಯಕರು ಹುಟ್ಟುತ್ತಾರೆ. ಅಂತಹ ಚಳವಳಿಗಳಷ್ಟೇ ಇಂತಹ ಪ್ರಶ್ನೆಗಳನ್ನು ಒಂದಿಷ್ಟು ತಡಿಬಹುದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವರು ಹೋರಾಟವನ್ನ ಆರಂಭ ಮಾಡಿದ್ರೆ ನಾವು ಅವ್ರ ಜೊತೆಯಲ್ಲಿ ಸೇರ್ತೀವಿ. ಒಟ್ಟಾರೆ ಆ ಹೋರಾಟ ಸಕ್ಸಸ್ ಆಗ್ಲಿ, ಈ ಜಿಲ್ಲೆಯ ಪರಿಸರ ಉಳಿಲಿ, ಆರೋಗ್ಯ ಉಳಿಲಿ, ಜನರ ಬದುಕು ಈಗ ಹಾಳಾಗಿರೋದೇ ಸಾಕು, ಇನ್ನು ಮುಂದಕ್ಕಾದ್ರೂ ಒಂದು ಸಹಿಯ ಬದುಕು ಅಂತ ಆಗ್ಲಿ, ಇಲ್ಲಿಯ ಜನ ಸಮುದ್ರ ಅಲ್ಲಿಯ ಮೀನುಗಾರಿಕೆ ಎಲ್ಲ ಉಳಿಲಿ ಅನ್ನುವಂಥದ್ದು ನಮ್ಮ ಕಾಲ. ಖಂಡಿತ. ಇಲ್ಲಿ ಮತ್ತೊಂದು ಅಂಶ ಬರ್ತಕ್ಕಂಥದ್ದು, ನಾವು ಹೊಸ ಘಟಕವನ್ನು ಆರಂಭ ಮಾಡುವಾಗ ಈ ಹಿಂದಿನ ಎಲ್ಲ ತೊಡಕುಗಳನ್ನು ಸರಿಪಡಿಸಿಕೊಳ್ತೇವೆ, ಸರಿಯಾದ ರೀತಿಯಲ್ಲಿ ಕೈಗಾರಿಕೆಯನ್ನು ನಿರ್ವಹಣೆ ಮಾಡ್ತೇವೆ. ಹಾಗಾಗಿ ನಮಗೆ ಮತ್ತೆ ಯಾಕೆ ನೀವು ತೊಂದರೆ ಕೊಡ್ತೀರಿ ಅಂತಕ್ಕಂಥ ಪ್ರಶ್ನೆ ಕೈಗಾರಿಕೆಗಳಿಂದ ಬರ್ತದೆ. ಅವರು ಮಾಡಿ ತೋರಿಸ್ಲಿ, ಈಗಾಗಲೇ ಬೇರೆ ಬೇರೆ ಅವರ ತಪ್ಪುಗಳ ಬಗ್ಗೆ ಅವರು ಒಪ್ಕೊಂಡಿದ್ದಾರೆ. ಸರ್ಕಾರ ಆದೇಶ ಕೊಟ್ಟಿದೆ, ಮಾಲಿನ್ಯ ನಿಯಂತ್ರಣ ಸಮನ್ಸ್ ಕೊಟ್ಟಿದೆ, ನೋಟಿಸ್ ಕೊಟ್ಟಿದೆ, ಎಲ್ಲ ಇದೆಯಲ್ಲ ಇಲ್ಲಿ ದಾಖಲೆ. ನೀವು ಸರ್ಕಾರಿ ಆದೇಶದ ಬಗ್ಗೆ ನೀವು ಒಪ್ಕೊಂಡಿರುವಂತಿದೆ, ಅದೆಲ್ಲ ಮೊದಲು ಸರಿಪಡಿಸಿ ಕಾಲಮಿತಿಯೊಳಗೆ. ಅವಾಗ ವಿಶ್ವಾಸಾರ್ಹತೆ ಬರುತ್ತೆ. ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಸಾಲಲ್ಲ, ಕಾಲಮಿತಿಯೊಳಗೆ ಮಾಡಿದ್ರೆ ನಿಮ್ಗೆ ಆ ರೀತಿ ಹೇಳಲಿಕ್ಕೆ ಒಂದು ನೈತಿಕತೆ ಇರುತ್ತೆ. ಅದಕ್ಕೆ ಮತ್ತೊಂದು ಪರಿಹಾರ ಮಾರ್ಗವನ್ನು ಕೂಡ ಅವ್ರು ಕಂಡುಕೊಂಡಿದ್ದಾರೆ. ನೀವು ಹೇಳಿದ್ರೆ ಕೆಲವು ಜಾಮರ್ಗಳು ಮತ್ತೊಂದು ಮಗದೊಂದನ್ನ ಹೇಳಿ ಅದಕ್ಕೆ ದಾಖಲೆಗಾಗಿ ಇದನ್ನ ಸರಿಪಡಿಸಿಕೊಂಡಿದ್ದೇವೆ, ಮತ್ತೆ ಅವರು ನಾವು ಸರಿಪಡಿಸಿಕೊಂಡಿದ್ದೇವೆ ಅಂತಕ್ಕಂಥ ದಾಖಲೆಗಳನ್ನು ಒದಗಿಸಿದ ಮೇಲೆ ನೀವು ಮತ್ತೆ ಪರವಾನಿಗೆಯನ್ನು ಕೊಡಲೇಬೇಕಾಗುತ್ತೆ. ಇಲ್ಲ ಇಲ್ಲ, ದಾಖಲೆಗಳನ್ನು ಅವರು ಒದಗಿಸುವುದು ಸುಲಭ ಅಲ್ಲ. ಆದ್ರೆ ಸರಕ್ಕೆ ನಮ್ಮ ನಮ್ಮ ಇಲಾಖೆಗಳಲ್ಲಿ ಬೇಕಾದಂತ ಮಾಪಕಗಳಿದೆ. ಈಗ ಕೋಕ್ಬು ಆರ್ಬೋದು ಊರಲ್ಲಿ ಬೀಳ್ತಾನೆ ಇದೆ. ನೀವು ಡಂಪಿಂಗ್ ಯಾರ್ಡ್ ಅನ್ನ ಸೈಲೋಸ್ ಅನ್ನ ಶಿಫ್ಟ್ ಮಾಡ್ಲಿಕ್ಕೆ ಯಾವುದೂ ಪ್ಲಾನ್ ಮಾಡಿಲ್ಲ. ಕಂಪನಿಯ ಪ್ಲಾನ್ ಪ್ರಕಾರ 35 ಇತ್ತು, ಡಿಸೈನ್ ಮಾಡಿದಾಗ 60 ಬಂತು. ಅದಕ್ಕೆ ಈಗ ಬೋರ್ಡ್ ವಾಪಸ್ ಕಲಿಸಿ ನ್ಯೂ ಡಿಸೈನ್ ಮಾಡ್ಲಿಕ್ಕೆ ಹೇಳಿದೆ. ಹಿಂಗೆ ನೀವು ವರ್ಷ ತಲ್ತಾನೆ ಇದ್ದೀರಿ. ಜನರ ಮೇಲೆ ಕೋಕ್ ಪೌಡರ್ ಬೀಳ್ತಾ ಇದಾರೆ, ಮಕ್ಕಳು ಅದನ್ನೇ ಸೇವಿಸ್ತಾ ಇದಾರೆ, ನೀರೊಳಗಡೆ ಬೀಳ್ತಾ ಇಲ್ಲ, ಬೀಳ್ತಾನೆ ಇದೆಯಲ್ಲ, ನೀವೆಲ್ಲಿ ಮಾಡಿದಿರಿ? ಅದು 35 ನಿಮ್ ಪ್ಲಾನ್ ಇದ್ದದ್ದು 65 ಆದ್ರೆ ಜನ ಅದಕ್ಕೆ ಹೊಣೆನಾ? ಅಲ್ವಲ್ಲ, ನಿಮ್ಮಲ್ಲೇ ಕೊರತೆಗಳಿದೆ. ಸೈಲೆನ್ಸರ್ ಅಳವಡಿಸಿದಿರಿ, ಶಬ್ದ ಮಾಲಿನ್ಯ ಆಗ್ತಾ ಇದೆ. ವಾಸನೆಯನ್ನ ಇದು ಸ್ಲಾಬ್ ಟ್ಯಾಂಕ್ ಚೇಂಜ್ ಮಾಡ್ಬೇಕಿತ್ತು, ಮಾಡಿರ್ಲಿಲ್ಲ. 27 ಲ್ಯಾಂಡ್ ತಗೊಂಡು ಅವರನ್ನ ಬೇರೆ ಪ್ರದೇಶಕ್ಕೆ ಇಷ್ಟೊತ್ತಿಗೆ ಮರ ನೆಡಬೇಕಿತ್ತು, ಮಾಡ್ಲಿಲ್ಲ. ಒಳಗಡೆ ಇರುವಂತ 54 ನೀವು ಮರ ಇನ್ನೂ ನಟ್ಟಿಲ್ಲ, ಹಂಗೇ ಇದೆ. ಇದೆಲ್ಲ ಇರುವಾಗ ನಿಮ್ಮನ್ನ ಹೆಂಗ್ ನಂಬೋದು? ದಾಖಲೆಗಳೇ ಯಾರೇ ನೀವು ಒಂದು ಸಮಿತಿ ಮಾಡ್ಕೊಂಡು ಹೋದ್ರೆ ನೀವು ಅಲ್ಲೇ ಸಿಕ್ಕಾಕೊಳ್ತೀವಿ. ಅದರಿಂದಾಗಿ ಯಾವ ರೀತಿಯಲ್ಲೂ ನಾವು ಸರಿಪಡಿಸಿದೀವಿ ಅಂತ ಹೇಳಲಿಕ್ಕೆ ಆಧಾರ ಇಲ್ಲ. ಸರಿಪಡಿಸ್ತೀವಿ ಅಂತ ಹೇಳ್ಬಹುದು ಅಷ್ಟೇ, ಸರಿಪಡಿಸಿದೀವಿ ಅಂತ ಒಂದೇ ಒಂದು ಕೂಡ ಅವ್ರು ಮಾಡಿಲ್ಲ. ರೈಟ್, ಇಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಅಂದರೆ, ಈಗ ಕೆಲವು ಈ ತೊಡಕುಗಳು ಏನಾಗಿದೆ, ಶಬ್ದ ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯ, ಕೋಕ್ ಪೌಡರ್ದೇ ತಗೊಳ್ಳಿ, ಸೊ ಇದು ಸರಿಪಡಿಸ್ತೇವೆ ಅಂತ ಒಪ್ಕೊಂಡು ಇಷ್ಟು ದಿವಸ ಆದರೂ ಕೂಡ ಈ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತ, ಕಾನೂನಾತ್ಮಕವಾದಂಥ ಒಂದು ಮುಂದುವರಿಕೆಯನ್ನು ಯಾರಾದರೂ ಮಾಡಿದ್ರಾ ಈ ಭಾಗದಲ್ಲಿ? ಇಲ್ಲ, ಇಷ್ಟವರೆಗೆ ಆ ರೀತಿ ಮಾಡಿಲ್ಲ. ವರ್ಷಗಟ್ಟಲೆ ಕೋಕ್ ಪೌಡರ್ ಮನೆ ಮೇಲೆ ಬಿಡ್ತಾನೆ ಇದೆ, ಮತ್ತೊಂದು ಮಗದೊಂದು ಅಂತಕ್ಕಂಥ ಆರೋಪ ಇರುವಾಗ ಇದಕ್ಕೆ ಅದು ನಿಲ್ಲುವವರೆಗೂ ಯಾಕೆ ನೀವು ಕೈಗಾರಿಕೆಯನ್ನು ಸ್ಟಾಪ್ ಮಾಡಬಾರದು ಅಂತಕ್ಕಂಥ ಒಂದು ಪ್ರಶ್ನೆ. ಇದನ್ನು ಇಟ್ಕೊಂಡು ಜಿಲ್ಲಾಡಳಿತದ ಮುಂದೆ ಮೆರವಣಿಗೆ ಹೊರಟಿದೀವಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಂದೆ 2 ಪೊರಕೆ ಇಟ್ಕೊಂಡು ಮೆರವಣಿಗೆ ಹೋಗಿದೀವಿ, ಎಲ್ಲ ಮಾಡಿದೀವಿ. ನಮ್ಮಿಂದ ಆಗ್ತಾ ಇರುವಂತದನ್ನೆಲ್ಲವನ್ನು ಕೂಡ ಜನ ಅವರ ಸೀಮಿತ ಶಕ್ತಿಯಲ್ಲಿ ಮಾಡ್ತಾ ಇದೀವಿ. ಇನ್ನು ನಾವು ಕಾನೂನು ಸಮರಕ್ಕೆ ಹೋಗ್ಬೇಕು. ಕಾನೂನು ಸಮರಕ್ಕೆ ಸುಪ್ರೀಂ ಕೋರ್ಟ್ಗೋ ಚೈನೆ ಹಸಿರು ಪೀಠಕ್ಕೆ ಹೋಗೋ ತಮಾಷೆ ಅಲ್ಲ, ಗೊತ್ತಾಯ್ತಲ್ಲ. ಅದರಿಂದ ಅದಕ್ಕೆ ತುಂಬಾ ಖರ್ಚಾಗತ್ತೆ, ಅಷ್ಟು ಸಾಧ್ಯತೆ ಇಲ್ಲ. ಆದ್ರೆ ಈಗ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೀವಿ. ಇನ್ನು ಏನು ಸರ್ಕಾರಿ ಆದೇಶ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅನ್ನೋದನ್ನ ಇಟ್ಕೊಂಡು ನ್ಯಾಯಾಲಯಕ್ಕೆ ಹೋಗ್ಬೇಕು ಅನ್ನುವಂಥದ್ದು ನಮ್ಮವರಿಗೆ ಚರ್ಚೆ ಮಾಡ್ತೇವೆ. ಅದಕ್ಕೆ ಜನಪರವಾಗಿ ಆಲೋಚನೆ ಮಾಡ್ತಾ ಇರುವಂತ ಯಾರಾದ್ರೂ ಸುಪ್ರೀಂ ಕೋರ್ಟ್ ವಕೀಲರು ಸಿಗ್ತಾರಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇನ್ನು ಒಂದೊಂದು ಸಿಟ್ಟಿಂಗಿಗೆ 2-3 ಕಾಸ್ಟ್ಲಿ ಲಾರಿಗೆ ಕೊಡುವಷ್ಟು ನಮ್ಗೆ ಸಾಮರ್ಥ್ಯ ಇಲ್ಲ, ಕಂಪನಿಗೆ ಆ ಸಾಮರ್ಥ್ಯ ಇದೆ. ಅದಕ್ಕಾಗಿ ನಾವು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಖಂಡಿತವಾಗಿ ನಮ್ಮ ಮುಂದಿನ ಇದು 3 ಹಂತಕ್ಕೆ ಸಂಬಂಧಪಟ್ಟು ಇನ್ನು ಕಾನೂನು ಸಮರವೇ ನಮ್ಗೆ ಉಳಿದಿರೋದು, ಅದನ್ನ ಖಂಡಿತ ಮಾಡ್ತೀವಿ. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ, ಈ ಬಗ್ಗೆ ಹೋರಾಟಕ್ಕೂ ಕೂಡ ಒಂದಷ್ಟು ವೀಕ್ಷಕರ ಮುಂದೆ ಮುಂದಿನ ಪ್ರಸ್ತಾಪಗಳನ್ನು ಕೂಡ ಇಟ್ಟಿದ್ದೀರಿ. ಏನಿವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ.
ಎಸ್ ವೀಕ್ಷಕರೇ, ಇವತ್ತಿನ ಪ್ರಮುಖವಾಗಿ ಪ್ರಚಲಿತದಲ್ಲಿ ಏನು ಮತ್ತೆ ಆರಂಭವಾಗುತ್ತಾ ಹಾರು ಬದಿ ಸಂಚಿಕೆಯನ್ನು ತಾವು ಗಮನಿಸುವಾಗ ಈ ಭಾಗದ ಪ್ರಾಕೃತಿಕ ಸಂಪತ್ತಿಗೆ ಯಾವ ರೀತಿಯಾದಂಥ ದೊಡ್ಡ ದೊಡ್ಡ ತಡೆಗೋಡೆಗಳು ಬರ್ತಾ ಇದೆ, ಪ್ರಾಕೃತಿಕ ಸಂಪತ್ತು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವ ನೆಲೆಗಟ್ಟಿನಲ್ಲಿ ನೀವು ಗಮನಿಸುವಾಗ ಇದನ್ನು ಗಂಭೀರವಾದಂಥ ಸಮಸ್ಯೆಗಳು ಅಂತ ಈ ಭಾಗದ ಜನತೆ ಪರಿಗಣಿಸ್ತಾರಾ, ಈ ಬಗ್ಗೆ ಸಿಡಿದೇಳ್ತಾರಾ ಅಂತಕ್ಕಂಥದ್ದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.